ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 7 ಅಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯೂನಿಟ್ ನಂಬರ್ 7 ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಒಬ್ಬ ಮನುಷ್ಯನ ಬಗ್ಗೆ, ತುಂಬಾ ಮಹಾನ್ ವ್ಯಕ್ತಿಯ ಬಗ್ಗೆ ಇರುವ ಒಂದು ಪಾಠ. ಯಾವುದು ಹೇಳಿ? ದಿ ವಿಲ್ ಆಫ್ ಸ್ಯಾಕ್ರಿಫೈಸ್ ಅನ್ನೋ ಭಗತ್ ಸಿಂಗ್ ಅವರ ಜೀವನದ ಆಧಾರಿತ ಒಂದು ಪಾಠ ಇದು. ಇನ್ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಮೆನಿ ಮೋರ್ ಥಿಂಗ್ಸ್ ಅಬೌಟ್ ಒನ್ ಆಫ್ ದಿ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯಾ, ದಿ ಗ್ರೇಟ್ ಭಗತ್ ಸಿಂಗ್. ಬಟ್ ಆ್ಯಸ್ ಯೂಶುವಲ್, ಬಿಫೋರ್ ವಿ ಗೆಟ್ ಇನ್ ಟು ದಿ ಚಾಪ್ಟರ್, ಅ ಸ್ಮಾಲ್ ಆಕ್ಟಿವಿಟಿ ಬಿಫೋರ್ ಯು ರೀಡ್. Read the following lines. Blessed am I that I am born to this land. I had the luck to love her. What care if I queenly treasure is not in her. Store, but precious enough is for me. The living wealth of her love. Now work in pairs, groups, and answer the following questions orally. Why does the poet think that he is blessed? The poet thinks he is blessed because he is born in this wonderful land of India. What is very precious for the poet? The wealth of her love. The wealth of her love is the most precious for the poet. Moorane prashne, why does the poet value living wealth more than queenly treasure? Discuss in group. Queenly treasure andre ಆಸ್ಥಾನದ ಆಸ್ತಿಗಳು, ರಾಣಿಯ ವಜ್ರ ವೈಡೂರ್ಯಗಳು, ಅದಕ್ಕಿಂತ ಲಿವಿಂಗ್ ವೆಲ್ತ್ ಅಂದರೆ ಬದುಕಲು ಸಿಕ್ಕಂಥ ಒಂದು ಈ ಸುವರ್ಣಾವಕಾಶ, ಇಂತಹ ಶ್ರೇಷ್ಠವಾದ ಭೂಮಿಯಲ್ಲಿ, ಭಾರತದಂತಹ ಶ್ರೇಷ್ಠವಾದ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಉಸಿರಾಡಿಸಲು ಸಿಕ್ಕಂಥ ಅವಕಾಶ ಯಾವುದೇ ಮಹಾರಾಣಿಯ ಟ್ರೆಜರ್ ಅಂದರೆ ಅವರ ಒಂದು ಆಸ್ತಿ ಪಾಸ್ತಿ, ಅವರ ವಜ್ರ ವೈಡೂರ್ಯಗಳಲ್ಲಿ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಟ್ರೆಜರ್, ಟಿ ಆರ್ ಇ ಎ ಎಸ್ ಯು ಆರ್ ಇ, ಟಿ ಆರ್ ಇ ಎ ಎಸ್ ಯು ಆರ್ ಇ, ಟ್ರೆಜರ್ ಅಂದರೆ ನಿಧಿ. ನಿಧಿಯಲ್ಲಿ ಏನಿರುತ್ತೆ ಯೂಶುವಲಿ? ವಜ್ರ ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣಗಳು ಅದೇ ಇರುತ್ತೆ. ಯಾವುದೇ ರಾಣಿಯ ನಿಧಿಗಿಂತ ಈ ಭೂಮಿಯಲ್ಲಿ ಹುಟ್ಟಿ ಬದುಕೋ ಸುವರ್ಣ ಅವಕಾಶ ದೊಡ್ಡದು, ಇಲ್ಲಿ ಬದುಕಿದ ಅವಕಾಶನೇ ದೊಡ್ಡದು ಅಂತ ಕವಿ ಹೇಳ್ತಾ ಇದ್ದಾರೆ. ಸಾರಿ, ಈಗ ನೀವು ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಇಷ್ಟೊತ್ತು ನಾನೇನು ಕನ್ನಡದಲ್ಲಿ ಒಂದು ಸಾರಾಂಶವನ್ನು ಹೇಳಿದೆ, 3ನೇ ಪ್ರಶ್ನೆಗೆ ಉತ್ತರ ಹೇಳಿದ್ನೋ, ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದೇ ಒಂದು ನಿಮಿಷ ವಿಡಿಯೋನ ರಿವೈಂಡ್ ಮಾಡಿಕೊಂಡು ಶಬ್ದಗಳನ್ನು ಒಂದೊಂದಾಗಿ ಕೇಳಿ ಒಂದು ವಾಕ್ಯ ರಚನೆಗೆ ಪ್ರಯತ್ನ ಮಾಡಿ. ಲಿಸನ್ ಟು ದಿ ವರ್ಡ್ಸ್ ಕೇರ್ಫುಲಿ ಆ್ಯಂಡ್ ಟ್ರೈ ಟು ಫ್ರೇಮ್ ಅ ಸೆಂಟೆನ್ಸ್ ಯೂಸಿಂಗ್ ಯುವರ್ ಓನ್ ವರ್ಡ್ಸ್ ಆರ್ ಯೂಸ್ ದಿ ವರ್ಡ್ಸ್ ಐ ಜಸ್ಟ್ ಹ್ಯಾವ್ ಅಟರ್ಡ್ ಫಾರ್ ಯು. ಆಲ್ರೈಟ್, ಹಾಗೆಯೇ ಮೇಲೆ ಕೊಟ್ಟಿರುವ ಒಂದು 4-5 ಸಾಲುಗಳ ಒಂದು ಚಿಕ್ಕದೊಂದು ಪದ್ಯದ ಭಾಗ ಇದೆ, ಅದನ್ನು ಕೂಡ ನೋಡಿ. ಅದರಲ್ಲಿ ನಿಮಗೆ ಅರ್ಥ ಆಗುವ ಶಬ್ದಗಳಿದ್ದಾವೆ. ತುಂಬಾ ಸಿಂಪಲ್ ಇಂಗ್ಲೀಷ್ ಇದೆ, ಗ್ರಾಮರು ಕೂಡ ಅಷ್ಟೊಂದು ಡಿಫಿಕಲ್ಟ್ ಆಗಿಲ್ಲ. ಸೊ ಆರಾಮಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪ್ರಯತ್ನ ಮಾಡಿ. ಮಾಡಿದ ನಂತರ ಪಾಠ ಶುರು ಮಾಡೋಣ. ದಿ ವಿಲ್ ಆಫ್ ಸ್ಯಾಕ್ರಿಫೈಸ್, ದಿ ವಿಲ್ ಆಫ್ ಸ್ಯಾಕ್ರಿಫೈಸ್. ಸ್ಯಾಕ್ರಿಫೈಸ್ ಅಂದರೆ ಏನು? ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ. ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ. ದಿ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂದರೆ, ದಿ ವಿಲ್ ಅಂದರೆ ಸಂಕಲ್ಪ.
ತ್ಯಾಗದ ಸಂಕಲ್ಪ ಅಂತ ಅರ್ಥ. ಫೋಟೋದಲ್ಲಿ ನೋಡ್ತಾ ಇರೋದು ಭಗತ್ ಸಿಂಗ್ ಅಂತ ನಮ್ಮ ಭಾರತೀಯರಿಗೆ ಯಾರಿಗೆ ತೋರಿಸಿದ್ರು ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರೋ ಫೋಟೋ ಭಗತ್ ಸಿಂಗ್ ಅವ್ರದ್ದು. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಭಗತ್ ಸಿಂಗ್ ವಾಸ್ ಬೋರ್ನ್ ಆನ್ ಸೆಪ್ಟೆಂಬರ್ 27, 1907. ಭಗತ್ ಸಿಂಗ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 27, 1907 ಇನ್ ಖಾತ್ಕರ್ ಕಲನ್ ಪಂಜಾಬ್ ಇನ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಆಡಳಿತವಿರುವ ಭಾರತದಲ್ಲಿ ಖಾತ್ಕರ್ ಕಲನನ್ನು ಒಂದು ಊರಿನಲ್ಲಿ, ಪಂಜಾಬ್ ರಾಜ್ಯದ ಊರಿನಲ್ಲಿ ಅವರ ಜನನ ಆಯಿತು. ಯಾವತ್ತು? 27 ಸೆಪ್ಟೆಂಬರ್ 1907. ಹೀಸ್ ಗ್ರ್ಯಾಂಡ್ ಫಾದರ್ ಅರ್ಜನ್ ಸಿಂಗ್, ಫಾದರ್ ಕಿಶನ್ ಸಿಂಗ್ ಆ್ಯಂಡ್ ಅಂಕಲ್ ಅಜಿತ್ ಸಿಂಗ್ ವೇರ್ ಆಲ್ ಆ್ಯಕ್ಟಿವ್ ಇನ್ ಫ್ರೀಡಮ್ ಸ್ಟ್ರಗಲ್. ಭಗತ್ ಸಿಂಗ್ ಅವರ ತಾತ ಏನವರ ಹೆಸರು ಅರ್ಜನ್ ಸಿಂಗ್, ಅವರ ತಂದೆ ಕಿಶನ್ ಸಿಂಗ್, ಅವರ ಚಿಕ್ಕಪ್ಪ ಅಜಿತ್ ಸಿಂಗ್, ಇವರೆಲ್ಲ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾ ಇದ್ದರು. ಆ್ಯಕ್ಟಿವ್ ಅಂತಂದರೆ ಕ್ರಿಯಾಶೀಲರಾಗಿದ್ದರು. ಇದರಲ್ಲಿ ಫ್ರೀಡಮ್ ಸ್ಟ್ರಗಲ್ ಸ್ವತಂತ್ರ ಸಂಗ್ರಾಮದಲ್ಲಿ ಕ್ರಿಯಾಶೀಲರಾಗಿದ್ದರು. ಏನು ಹೇಳ್ತಾ ಇದೆ ಮೊದಲನೇ ಪ್ಯಾರಾಗ್ರಾಫ್? ಭಗತ್ ಸಿಂಗ್ ವಾಸ್ ಬೋರ್ನ್ ಆನ್ ಸೆಪ್ಟೆಂಬರ್ 27, 1907 ಇನ್ ಕಾತ್ಕರ್ ಕಾಲನ್ ಪಂಜಾಬ್ ಇನ್ ಬ್ರಿಟಿಷ್ ಇಂಡಿಯಾ. ಹೀಸ್ ಗ್ರ್ಯಾಂಡ್ ಫಾದರ್ ಅರ್ಜನ್ ಸಿಂಗ್, ಫಾದರ್ ಕಿಶನ್ ಸಿಂಗ್ ಆ್ಯಂಡ್ ಅಂಕಲ್ ಅಜಿತ್ ಸಿಂಗ್ ವೇರ್ ಆಲ್ ಆ್ಯಕ್ಟಿವ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್. ಸೆಕೆಂಡ್ ಪ್ಯಾರಾಗ್ರಾಫ್. ಯಂಗ್ ಭಗತ್ ಸಿಂಗ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸಮ್ ವೆಲ್ ನೋನ್ ಪೊಲಿಟಿಕಲ್ ಲೀಡರ್ಸ್ ಲೈಕ್ ಲಾಲಾ ಲಜಪತ್ ರಾಯ್ ಆ್ಯಂಡ್ ರಸ್ ಬಿಹಾರಿ ಬೋಸ್ ವೈಲ್ ಸ್ಟಡಿಯಿಂಗ್ ಆಟ್ ಲೋಕಲ್ TAV ಸ್ಕೂಲ್ ಇನ್ ಲಾಹೋರ್. ಭಗತ್ ಸಿಂಗ್ ಅವರು ಲಾಹೋರ್ನ TAV ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಲಾಲಾ ಲಜಪತ್ ರಾಯ್ ಮತ್ತು ರಸ್ಬರಿ ಬೋಸ್ ಅನ್ನುವ ಮಹಾ ರಾಜಕೀಯ ನಾಯಕರು, ಸ್ವತಂತ್ರ ಸಂಗ್ರಾಮದ ನಾಯಕರ ಜೊತೆ ಅವರ ಸಂಪರ್ಕ ಬೆಳೆದಿತ್ತು. ಇನ್ ರಿಸ್ಪಾನ್ಸ್ ಟು ಮಹಾತ್ಮ ಗಾಂಧೀಸ್ ಕಾಲ್ ಫಾರ್ ನಾನ್ ಕೋಆಪರೇಷನ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್, ಇನ್ 1921 ಭಗತ್ ಸಿಂಗ್ ಲೆಫ್ಟ್ ಹಿಟ್ ಸ್ಕೂಲ್. 1921 ಗಾಂಧೀಜಿಯವರು ಕರೆದಂಥ ನಾನ್ ಕೋಆಪರೇಷನ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಅಂದರೆ ಬ್ರಿಟಿಷರನ್ನು ಬಹಿಷ್ಕಾರ ಮಾಡುವ, ಬ್ರಿಟಿಷರ ಮಾತುಗಳನ್ನು, ಅವರ ಆಳ್ವಿಕೆಯನ್ನು, ಅವರ ಕಾನೂನುಗಳನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋ ಒಂದು ಚಳುವಳಿ. ಯಾವ ಚಳುವಳಿ? ನಾನ್ ಕೋಆಪರೇಷನಲ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ನಾನ್ ಕೋಆಪರೇಷನಲ್ ಭಗತ್ ಸಿಂಗ್ ಲೆಫ್ಟ್ ಹಿ ಸ್ಕೂಲ್. ಅವಾಗ ಭಗತ್ ಸಿಂಗ್ ಶಾಲೆಯನ್ನು ಬಿಡ್ತಾರೆ ಆ್ಯಂಡ್ ಜಾಯಿನ್ಡ್ ದಿ ನ್ಯಾಷನಲ್ ಸ್ಕೂಲ್ ಆಟ್ ಲಾಹೋರ್. ಅವರು DAV ಅನ್ನೋ ಶಾಲೆಯನ್ನು ಬಿಟ್ಟು ಲಾಹೋರ್ನಲ್ಲಿರುವ ನ್ಯಾಷನಲ್ ಸ್ಕೂಲ್ಗೆ ಸೇರ್ಕೋತಾರೆ. ದಿಸ್ ಸ್ಕೂಲ್ ವಾಸ್ ಅ ಸೆಂಟರ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್. ಹಿಯರ್ ಹೀ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ರೆವಲ್ಯೂಷನರೀಸ್ ಸಚ್ ಆಸ್ ಭಗವತಿ ಚರಣ್, ಸುಖದೇವ್ ಆ್ಯಂಡ್ ಅದರ್ಸ್. ಹೀ ಬಿಕೇಮ್ ಅ ಮೆಂಬರ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಫಾರ್ಮ್ಡ್ ಬೈ ದಿ ರೆವಲ್ಯೂಷನರೀಸ್ ಆಫ್ ಉತ್ತರ್ ಪ್ರದೇಶ್. ದೇರ್ ಹೀ ವಾಸ್ ಇನಿಷಿಯೇಟೆಡ್ ಇನ್ ಟು ದೇರ್ ಫೈರ್ ಬ್ರ್ಯಾಂಡ್ ಆ್ಯಕ್ಟಿವಿಟೀಸ್. ಇಲ್ಲಿ ಒಂದಿಷ್ಟು ಶಬ್ದಗಳ ಅರ್ಥ. ರೆವಲ್ಯೂಷನ್ RevoLution, ರೆವಲ್ಯೂಷನ್ ಅಂದರೆ ಕ್ರಾಂತಿ, ರೆವಲ್ಯೂಷನರಿ ಅಂದರೆ ಕ್ರಾಂತಿಕಾರಿಗಳು, ರೆವಲ್ಯೂಷನ್ ಅಂದರೆ ಕ್ರಾಂತಿ, ರೆವಲ್ಯೂಷನರಿ ಅಂದರೆ ಕ್ರಾಂತಿಕಾರಿಗಳು. ಈ ನ್ಯಾಷನಲ್ ಸ್ಕೂಲ್ ಲಾಹೋರ್ನಲ್ಲಿರುವ ನ್ಯಾಷನಲ್ ಸ್ಕೂಲ್ಗೆ ಭಗತ್ ಸಿಂಗ್ ಅವರು ಸೇರ್ಕೊಂಡ ಮೇಲೆ ಅವರಿಗೆ ಅಲ್ಲಿ ಭಗವತಿ ಚರಣ್, ಸುಖದೇವ್ ಅನ್ನೋ ಕ್ರಾಂತಿಕಾರಗಳ ಪರಿಚಯ ಆಯಿತು.
ಅಲ್ಲಿ ಭಗತ್ ಸಿಂಗ್ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನೋ ಒಂದು ಸಂಘವನ್ನು ಸೇರ್ಕೋತಾರೆ. ಈ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನೋ ಸಂಘ ಉತ್ತರ ಪ್ರದೇಶದಲ್ಲಿ ರಚಿತಗೊಂಡಿತ್ತು. ಅವರ ಫೈರ್ ಬ್ರ್ಯಾಂಡ್ ಆಕ್ಟಿವಿಟೀಸ್ ಅಂದರೆ ಕ್ರಾಂತಿಯ ಚಟುವಟಿಕೆಗಳು ಅಲ್ಲಿಂದ ಶುರುವಾಗುತ್ತೆ. ದಿ ರೆವಲ್ಯೂಷನರೀಸ್ ವೇರ್ ಬ್ರ್ಯಾಂಡೆಡ್ ಆಸ್ ಟೆರರಿಸ್ಟ್ಸ್ ಬೈ ಬ್ರಿಟಿಷ್ ಗೌರ್ನಮೆಂಟ್. ಈ ಕ್ರಾಂತಿಕಾರಿಗಳನ್ನು ಭಯೋತ್ಪಾದಕರು ಅಂತ ಬ್ರಿಟಿಷ್ ರಾಜ್ಯದವರು, ಬ್ರಿಟಿಷ್ ಅಧಿಕಾರಿಗಳು ಕರೀತಾ ಇದ್ದರು. ಆದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕೇಳೋರನ್ನು ಕ್ರಾಂತಿಕಾರಿ ಅಂತಾರೆ ಹೊರತು ಭಯೋತ್ಪಾದಕರು ಅಂತ ಹೇಳಲ್ಲ. ಟೆರರಿಸ್ಟ್ ಅಂದರೆ ಭಯೋತ್ಪಾದಕರು. ದಿ ರೆವಲ್ಯೂಷನರೀಸ್ ವೇರ್ ಬ್ರ್ಯಾಂಡೆಡ್ ಆಸ್ ಟೆರರಿಸ್ಟ್ಸ್ ಬೈ ದಿ ಬ್ರಿಟಿಷ್ ಗೌರ್ನಮೆಂಟ್. ಬ್ರಿಟಿಷ್ ಸರ್ಕಾರದಿಂದ ಇವರನ್ನು ಟೆರರಿಸ್ಟ್ ಭಯೋತ್ಪಾದಕರು ಅಂತ ಹೇಳ್ತಾ ಇದ್ರು. ದಿ ಬಿಲೀವ್ಡ್ ದ್ಯಾಟ್ ದಿ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಆಪ್ರೆಸಿವ್. ಈ ಕ್ರಾಂತಿಕಾರಿಗಳು ಬ್ರಿಟಿಷ್ ಆಳ್ವಿಕೆ ಒಂದು ಅನ್ಯಾಯದಿಂದ ತುಂಬಿತ್ತು ಅಂತ ನಂಬಿದ್ರು. ಅಷ್ಟೇ ಅಲ್ಲ, ಶೋಷಣೆಯಾಗಿತ್ತು, ಶೋಷಣೀಯ ಅಧಿಕಾರ ಆಡಳಿತವಾಗಿತ್ತು ಅಂತ ನಂಬಿದ್ರು. Therefore, it was legitimate on their part to use violence as a weapon to overthrow the foreigners. ಅದಕ್ಕಾಗಿ ನೀವು ಭಗತ್ ಸಿಂಗ್ ಮತ್ತು ಬೇರೆ ಕ್ರಾಂತಿಕಾರಿಗಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದರೆ ಬ್ರಿಟಿಷ್ ಸರ್ಕಾರವನ್ನು ಮತ್ತು ವಿದೇಶಿಗಳನ್ನು ಭಾರತದಿಂದ ಹೊಡೆದೋಡಿಸಲು ಉಪಯೋಗಿಸುವಂತಹ ಒಂದಿಷ್ಟು ವೈಲೆನ್ಸ್ ಅಂದರೆ VOILENCE ವೈಲೆನ್ಸ್ ಅಂದರೆ ಹಿಂಸೆ. ಈ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಮಾಡುವ ಹಿಂಸೆ ಲೆಜಿಟಿಮೇಟ್ ಆಗಿತ್ತು ಅಂದರೆ ತಕ್ಕದ್ದಾಗಿತ್ತು ಅಂತ ಅರ್ಥ. ವೈಲೆನ್ಸ್ ಅಂದರೆ ಹಿಂಸೆ. ಲೆಜಿಟಿಮೇಟ್ ಅಂದರೆ ಏನು ಯೋಚನೆ ಮಾಡಿ. ಲೆಜಿಟಿಮೇಟ್ ಅಂತ ಹೇಳ್ತಾರೆ, LEGITIMATE ಲೆಜಿಟಿಮೇಟ್ ಅಂದರೆ ಕಾನೂನುಬದ್ಧ, ನ್ಯಾಯಯುತವಾಗಿತ್ತು ಅಂತ ಅವರು ಅಂದ್ಕೊಂಡಿದ್ದರು. ಯಾವುದು ನ್ಯಾಯಯುತವಾಗಿತ್ತು? ಈ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಮಾಡುವ ಹಿಂಸೆ. ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಯಾಕೆ ಹಿಂಸೆ ಮಾಡ್ತಾ ಇದ್ರು? ಯಾಕಂದರೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರ ಮೇಲೆ ಹಿಂಸೆ ತೋರಿಸ್ತಾ ಇದ್ರು. ಅದಕ್ಕೆ ಅವರ ಮೇಲೆ ಅವರ ಒಂದು ಅಸ್ತ್ರ, ಅದನ್ನೇ ಉಪಯೋಗ ಮಾಡಬೇಕು ಅಂತ ಭಗತ್ ಸಿಂಗ್ ಮತ್ತು ಅವರ ಜೊತೆಗಿರುವ ಕ್ರಾಂತಿಕಾರಿಗಳು ಈ ಒಂದು ಕ್ರಾಂತಿಕಾರಿ ಸಂಗ್ರಾಮಕ್ಕೆ ಸೇರಿಕೊಂಡ್ರು, ನಾಂದಿ ಹಾಡ್ತಾರೆ. ದಿ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಅವರು ಬ್ರಿಟಿಷರ ಮೇಲೆ ಬಾಂಬ್ ಮತ್ತು ಬಂದೂಕಗಳ ಉಪಯೋಗ ಮಾಡ್ತಾ ಇದ್ರು. ಆ್ಯಂಡ್ ರಾಬ್ಡ್ ದೇರ್ ಎಸ್ಟಾಬ್ಲಿಷ್ಮೆಂಟ್. ಅವರ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಆಫೀಸು, ಮನೆಗಳನ್ನು ದರೋಡೆ ಮಾಡ್ತಾ ಇದ್ರು. ದರೋಡೆಯಲ್ಲಿ ಏನೇನು ಸಿಗ್ತಿತ್ತು? ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ವಸಾಹತುಗಳು. ವಸಾಹತುಗಳು ಅಂತ ಅರ್ಥ. ಅವರ ಮನೆಗಳು ಇರಬಹುದು, ಅವರ ಆಫೀಸ್ಗಳು ಇರಬಹುದು, ಅವರ ಗನ್ ಮತ್ತು ಬಾಂಬ್ಗಳನ್ನು ಕೂಡಿಟ್ಟಿರುವಂತಹ, ಸ್ಟೋರ್ ಮಾಡಿರುವಂತಹ ಜಾಗಗಳು ಆಗಿರ್ಬೋದು. ESTABLISHMENT ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಏನು? ವಸಾಹತು. ಅವರ ಸ್ಥಾಪನೆಗಳು, ಅವರ ಕಟ್ಟಡಗಳು, ಅವರು ಹುಟ್ಟು ಹಾಕಿದ ಆಫೀಸ್ಗಳು, ಮನೆಗಳು, ಅವರ ಸ್ಟೋರ್ ರೂಮ್ಗಳು ಯಾವುದಾದ್ರೂ ಆಗಿರ್ಬೋದು. ದೇರ್ ಐಡಿಯಾಸ್ ಡಿಫರ್ ಫ್ರಾಮ್ ದಿ ಗಾಂಧಿಯನ್ ಐಡಿಯಾ ಆಫ್ ಫ್ರೀಡಮ್ ಮೂವ್ಮೆಂಟ್ ಬೇಸ್ಡ್ ಆನ್ ನಾನ್ ವೈಲೆನ್ಸ್ ಆರ್ ಅಹಿಂಸಾ. ಇವರ ಅಂದರೆ ಕ್ರಾಂತಿಕಾರಿಗಳ ಯೋಚನೆಗಳು ಗಾಂಧೀಜಿಯವರ ಯೋಚನೆಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದು, ಬೇರೆ ಆಗಿದ್ದು, ಬೇರೆ ವಿಧದ ಯೋಚನೆಗಳಾಗಿದ್ದವು. ಗಾಂಧೀಜಿಯವರು ಅಹಿಂಸೆ ನಾನ್ ವೈಲೆಂಟ್ ಮೂಮೆಂಟಲ್ಲಿ ಭಾಗವಹಿಸಿದರೆ, ಅದರ ಪ್ರಚಾರ ಮಾಡಿದರೆ
ಭಗತ್ ಸಿಂಗ್ ಮತ್ತು ಅವರ ಜೊತೆಗಾರ ಕ್ರಾಂತಿಕಾರಿಗಳು ಹಿಂಸೆಯಲ್ಲಿ ಜಾಸ್ತಿ ದೊಡ್ಡ ನಂಬಿಕೆ ಇಟ್ಟಿದ್ರು. ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಟುಡೇ ನಾಟ್ ಓನ್ಲಿ ಆಸ್ ಅ ಬೋಲ್ಡ್ ರೆವಲ್ಯೂಷನರಿ ಫಿಗರ್ ಬಟ್ ಆಲ್ಸೋ ಆಸ್ ಅ ಗ್ರೇಟ್ ಥಿಂಕರ್. ಭಗತ್ ಸಿಂಗ್ ಅವರನ್ನು ನಾವು ಇವತ್ತಿನ ದಿನಗಳಲ್ಲಿ ಬರೀ ಒಬ್ಬ ಕ್ರಾಂತಿಕಾರಿ ಅಂತ ನೆನಪು ಮಾಡ್ಕೊಳ್ಳಲ್ಲ, ಅವರನ್ನು ಒಬ್ಬ ಮಹಾನ್ ಚಿಂತಕರು ಅಂತ ಕೂಡ ನಾವು ನೆನಪಿಸ್ಕೊಳ್ತೇವೆ. ಥಿಂಕರ್ ಅಂದರೆ ಚಿಂತಕ. ಹಿ ವಾಸ್ ಸ್ಟೀಪ್ಡ್ ಇನ್ ದಿ ಬೆಸ್ಟ್ ಟ್ರೆಡಿಷನ್ ಆಫ್ ಸೋಷಲಿಸ್ಟ್ ಥಾಟ್. ಹಿ ವಾಸ್ ಸ್ಟೀಪ್ಡ್, STEEPD, STEEPD, ಹಿ ವಾಸ್ ಸ್ಟೀಪ್ಡ್ ಇನ್ ದಿ ಬೆಸ್ಟ್ ಟ್ರೆಡಿಷನ್ಸ್. ಟ್ರೆಡಿಷನ್ ಅಂದರೆ TRADITION, ಟ್ರೆಡಿಷನ್ ಅಂದರೆ ಸಂಪ್ರದಾಯ. ಸೋಷಲಿಸ್ಟ್ ಅಂದರೆ ಸಾಮಾಜಿಕ, SOCI. SOCI, ಸೋಷಲಿಸ್ಟಿಕ್ ಅಂದರೆ ಸಮಾಜವಾದಿ. ಇವರು ತುಂಬಾ ಗಾಢವಾದ ಸಮಾಜವಾದಿ ಆಚರಣೆಗಳ ಒಂದು ಯೋಜನೆಗಳ ಹಿಂದೆ ಹೋಗಿದ್ರು. ಸೋಷಲಿಸ್ಟ್ ಅಂದರೆ ಸಮಾಜವಾದಿ. ಟ್ರೆಡಿಷನ್ಸ್ ಅಂದರೆ ಸಂಪ್ರದಾಯಗಳು. ಟ್ರೆಡಿಷನ್ ಅಂದರೆ ಸಂಪ್ರದಾಯಗಳು. ಸಮಾಜವಾದಿ ಸಂಪ್ರದಾಯಗಳಲ್ಲಿ ಅವರ ನಂಬಿಕೆ ಬೇರು ಬಿಟ್ಕೊಂಡಿತ್ತು. ಟ್ರೆಡಿಷನ್ಸ್ ಅಂದರೆ ಸಂಪ್ರದಾಯ. ದಟ್ ಥಿಯರಿ ಅಡ್ವೊಕೇಟೆಡ್ ಕಲೆಕ್ಟಿವ್ ಆರ್ ಸ್ಟೇಟ್ ಓನರ್ಶಿಪ್ ಆಫ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್, ದಟ್ ಈಸ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಈ ಒಂದು ಸಮಾಜವಾದಿ ಅನ್ನೋ ಒಂದು ಪದ್ಧತಿಯಲ್ಲಿ, ಒಂದು ಸಂಪ್ರದಾಯದಲ್ಲಿ ಎಲ್ಲ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಎಲ್ಲ ವಸ್ತುಗಳನ್ನು ತಯಾರಾಗುವ ಸಾಧನಗಳಾಗಿರ್ಬೋದು, ಹೊಲಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಮನುಷ್ಯರಾಗಿರ್ಬೋದು, ಅಥವಾ ಅದಕ್ಕೆ ಹಾಕುವ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಂದರೆ ಹಣ ಕೂಡ ಸರ್ಕಾರದ್ದಾಗಿರಬೇಕು ಅನ್ನೋ ನಂಬಿಕೆ ಹೊಂದಿದವರಾಗಿದ್ದರು. ದಿಸ್ ಈಸ್ ಬೋರ್ನ್ ಔಟ್ ಇನ್ ದಿ ನ್ಯೂಮರಸ್ ಲೆಟರ್ಸ್. ಅವರು ಇದನ್ನು ಬರೆದಿರುವಂಥ ಸಾವಿರಾರು, ನೂರಾರು, ನ್ಯೂಮರಸ್ ಅಂದರೆ ನೂರಾರು ಅಸಂಖ್ಯಾತ ಪತ್ರಗಳಲ್ಲಿ ಹೇಳಿದ್ದಾರೆ. ಬೋರ್ನ್ ಅಂದರೆ ತಂದ, ಆಶ್ರಯ ಕೊಟ್ಟಿದ, ನೀಡಿದ ಅಂತ ಅರ್ಥ. ದಿಸ್ ಈಸ್ ಬೋರ್ನ್ ಔಟ್ ಇನ್ ದಿ ನ್ಯೂಮರಸ್ ಲೆಟರ್ಸ್, ಪ್ಯಾಂಪ್ಲೆಟ್ಸ್ ಆ್ಯಂಡ್ ಆರ್ಟಿಕಲ್ಸ್ ದ್ಯಾಟ್ ಹೀ ರೋಟ್ ಇನ್ ದಿ ಕೋರ್ಸ್ ಆಫ್ ಅ ಶಾರ್ಟ್ ಬಟ್ ಟರ್ಬ್ಯುಲೆಂಟ್ ಲೈಫ್ ಇನ್ ಪ್ರಿಸನ್. ಇವರು ಕಾರಾಗೃಹವಾಸದಲ್ಲಿರಬೇಕಾದ್ರೆ ಬರೆದಂತಹ ಪತ್ರಗಳು, ಪ್ಯಾಂಪ್ಲೆಟ್ಗಳು, ಆರ್ಟಿಕಲ್ಗಳು ಎಲ್ಲದರಲ್ಲೂ ಈ ಸಮಾಜವಾದದ ಒಂದು ವಿಷಯದ ಬಗ್ಗೆ ಬರಿತಾ ಇದ್ರು. ಬೋರ್ನ್ ಅಂದರೆ, ಬೋರ್ನ್ ಔಟ್ ಅಂದರೆ ಹುಟ್ಟು ಹಾಕಿದರು, ಹುಟ್ಟಿಸು, ಬರೆ. ಹಿ ರೋಟ್ ದ್ಯಾಟ್ ರೆವಲ್ಯೂಷನ್ ಡಸ್ ನಾಟ್ ಮೀನ್ ವೈಲೆನ್ಸ್ ಬಟ್ ದಿ ಸ್ಪಿರಿಟ್ ಆಫ್ ಫ್ರೀಡಮ್, ದಿ ಲಾಂಗಿಂಗ್ ಫಾರ್ ಅ ಚೇಂಜ್ ಫಾರ್ ದಿ ಬೆಟರ್. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಕ್ರಾಂತಿ ಅಂದರೆ ಹಿಂಸೆ ಅಲ್ಲ, ಕ್ರಾಂತಿ ಅಂದರೆ ಸ್ಪಿರಿಟ್ ಆಫ್ ಫ್ರೀಡಮ್, ಸ್ವತಂತ್ರದ ಒಂದು ಆತ್ಮ. ಸ್ಪಿರಿಟ್ ಆಫ್ ಫ್ರೀಡಮ್, SPRIT, ಸ್ಪಿರಿಟ್ ಅಂದರೆ ಚೇತನ, ಆತ್ಮ ಅಂತ ಅರ್ಥ. ಸ್ವತಂತ್ರದ ಒಂದು ಆತ್ಮ ಏನು ಅಂತಂದರೆ ಕ್ರಾಂತಿ. ದಿ ಲಾಂಗಿಂಗ್ ಫಾರ್ ಅ ಚೇಂಜ್ ಫಾರ್ ದಿ ಬೆಟರ್, ಒಳ್ಳೆಯದಕ್ಕಾಗಿ ಕಾಯುತ್ತಿರುವ ನಮ್ಮ ಈ ಒಂದು ಆಸೆಗೆ ಚೇತನ ಯಾವುದು? ಕ್ರಾಂತಿ, ಹೊರತು ಹಿಂಸೆ ಅಲ್ಲ ಅಂತ ಬರಿತಾ ಇದ್ರು.
The incident that brought a total change in the life of Bhagat Singh was the brutal attack by the police on veteran freedom fighter Lala Lajpat Rai at an anti-British procession. ಒಂದು ಬ್ರಿಟಿಷ್ ವಿರೋಧಿ ಮೆರವಣಿಗೆಯಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಲಾಲಾ ಲಜಪತ್ ರಾಯ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಪ್ರೊಸೆಷನ್ ಅಂದರೆ ಮೆರವಣಿಗೆ. ವೆಟರನ್ ಅಂದರೆ ಹಿರಿಯ. ಈ ಹಿರಿಯ ಸ್ವತಂತ್ರ ಹೋರಾಟಗಾರ ಮೇಲೆ ಬ್ರೂಟಲ್ ಅಟ್ಯಾಕ್ ಅಂದರೆ ಮಾರಣಾಂತಿಕ ಹಲ್ಲೆ. ಅಟ್ಯಾಕ್ ಅಂದರೆ ಹಲ್ಲೆ ಅಂತ ಗೊತ್ತು. ಬ್ರೂಟಲ್ ಅಂದರೆ ಮಾರಣಾಂತಿಕ. ದಿ ಇನ್ಸಿಡೆಂಟ್ ಅಂದರೆ ಘಟನೆ. ಯಾವ ಘಟನೆ? ಭಗತ್ ಸಿಂಗ್ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿತ್ತು ಅಂದರೆ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಮಾಡಿದ ಮಾರಣಾಂತಿಕ ಹಲ್ಲೆ. ಬ್ರಿಟಿಷ್ ಅಧಿಕಾರಿಗಳು ಲಾಲಾ ಲಜಪತ್ ರಾಯ್ ಅವರ ಮೇಲೆ ಮಾಡಿದ ಮಾರಣಾಂತಿಕ ಹಲ್ಲೆ ಭಗತ್ ಸಿಂಗ್ ಅವರ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ತಂದಿತು. ಇಟ್ ರಿಸಲ್ಟ್ ಇನ್ ದಿ ಡೆತ್ ಆಫ್ ಲಾಲಾ ಲಜಪತ್ ರಾಯ್ ಆನ್ ನವೆಂಬರ್ 17, 1928. ಈ ಬ್ರಿಟಿಷ್ ಅಧಿಕಾರಿಗಳು ಲಾಲಾ ಲಜಪತ್ ರಾಯ್ ಅವರ ಮೇಲೆ ಮಾಡಿದ ಹಲ್ಲೆಯಿಂದ ಅವರು ಸಾವನ್ನಪ್ಪುತ್ತಾರೆ. ಇವತ್ತು 17 ನವೆಂಬರ್ 1928, ಎಲ್ಲಿ? ಇನ್ ಲಾಹೋರ್. ಭಗತ್ ಸಿಂಗ್ ಡಿಟರ್ಮೈಂಡ್ ಟು ಅವೆಂಜ್ ಲಾಲಾ ಲಜಪತ್ ಡೆತ್ ಬೈ ಶೂಟಿಂಗ್ ದಿ ಬ್ರಿಟಿಷ್ ಆಫೀಸಿಯಲ್ ರಿಸ್ಪಾನ್ಸಿಬಲ್ ಫಾರ್ ದಿ ಕಿಲ್ಲಿಂಗ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್. ಅಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಆರ್ಡರ್ ಮಾಡಿದ, ಆದೇಶ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್ ಅನ್ನೋರು. ಸ್ಕಾಟ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಲಾಲಾ ಲಜಪತ್ ರಾಯ್ ಅವ್ರನ್ನ ಹಲ್ಲೆ ಮಾಡೋದಕ್ಕೆ ಅವರ ಪೊಲೀಸರಿಗೆ ಹೇಳ್ತಾರೆ. ಅದಕ್ಕೆ ಭಗತ್ ಸಿಂಗ್ ಅವರು ಈ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್ ಅನ್ನೋ ಪೊಲೀಸ್ ಅಧಿಕಾರಿ ಮೇಲೆ ಸೇಡನ್ನು ತೀರಿಸ್ಕೋಬೇಕು, ಅವೆಂಜ್ ಅಂದರೆ ಸೇಡನ್ನು ತೀರಿಸ್ಕೋಬೇಕು ಅಂತ ದೃಢ ನಿರ್ಧಾರ ಮಾಡಿರ್ತಾರೆ. ಡಿಟರ್ಮೈನ್ಡ್ ಅಂದರೆ ದೃಢ ನಿರ್ಧಾರ, ಅವೆಂಜ್ ಅಂದರೆ ಸೇಡು ತೀರಿಸು. ಡಿಟರ್ಮೈನ್ಡ್ ಅಂದರೆ ದೃಢ ನಿರ್ಧಾರ. ದೃಢ ನಿರ್ಧಾರ ಮಾಡಿರ್ತಾರೆ. ಹೀ ಶಾಟ್ ಡೌನ್ ಅಸಿಸ್ಟೆಂಟ್ ಸೂಪರಿಂಟೆಂಡ್ ಸೌಂಡರ್ಸ್ ಇನ್ಸ್ಟೆಡ್. ಆದರೆ ಆ ಜನರಲ್ ಸ್ಕಾಟ್ ಸಿಗದೆ ಇರೋದಕ್ಕೆ ಅಸಿಸ್ಟೆಂಟ್ ಸೂಪರಿಂಟೆಂಡ್ ಸೌಂಡರ್ಸ್ ಅನ್ನೋರನ್ನ ಗುಂಡಕ್ಕೆ ಸಾಯಿಸ್ತಾರೆ. ಮಿಸ್ಟೇಕಿಂಗ್ ಹಿಮ್ ಫಾರ್ ಸ್ಕಾಟ್, ಅವನೇ ಸ್ಕಾಟ್ ಅಂತ ತಿಳ್ಕೊಂಡು ಆ ಅಸಿಸ್ಟೆಂಟ್ ಸೂಪರಿಂಟೆಂಡ್ ಸೌಂಡರ್ಸ್ ಅವ್ರನ್ನ ಹೊಡೆದಾಕ್ತಾರೆ, ಗುಂಡಾರಿಸಿ ಕೊಂದ್ಬಿಡ್ತಾರೆ. ಹಿ ಥ್ರೂ ಬಾಂಬ್ಸ್ ಇನ್ ದಿ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ವೈಲ್ ದಿ ಅಸೆಂಬ್ಲಿ ವಾಸ್ ಇನ್ ಸೆಷನ್. ಸೆಂಟ್ರಲ್ ಅಸೆಂಬ್ಲಿ ಹಾಲ್ನಲ್ಲಿ ಬಾಂಬ್ ಬೇಸಿದ್ದಾರೆ. ದಿ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿ ಒನ್, ಬಟ್ ದಿ ನಾಯ್ಸ್ ದೇ ಮೇಡ್ ವಾಸ್ ಲೌಡ್ ಇನಫ್ ಟು ವೇಕ್ ಅಪ್ ಅನ್ ಎನ್ಸ್ಲೇವ್ಡ್ ನೇಷನ್ ಫ್ರಾಮ್ ಅ ಡೀಪ್ ಸ್ಲಂಬರ್. ಅವರು ಹಾಕಿದ ಆ ಬಾಂಬ್, ಸೆಂಟ್ರಲ್ ಅಸೆಂಬ್ಲಿನಲ್ಲಿ ಹಾಕಿದ ಬಾಂಬ್ ಅಷ್ಟೊಂದು ತೀವ್ರವಾಗಿರಲಿಲ್ಲ, ಅದರಿಂದ ಯಾರಿಗೂ ಹಾನಿಯಾಗಲಿಲ್ಲ. ಆದರೆ ಅದರ ಶಬ್ದ ಎಷ್ಟು ದೊಡ್ಡದಾಗಿತ್ತಂದರೆ ಅವು ಅಲ್ಲಿ ಹಾಕಿದ ಬಾಂಬ್ ನಮ್ಮ ದೇಶದ ಜೀತಕ್ಕಾಗಿ ಕುಂತು ಕುಳಿತಿರುವಂತಹ, ಜೀತದಾಳಾಗಿ ಬ್ರಿಟಿಷರ ಕೈಯಲ್ಲಿ ದುಡಿತಾರಂತಹ ಜನರನ್ನು ಎದ್ದೇಳಿಸಿತು. ಫ್ರಮ್ ಅ ಡೀಪ್ ಸ್ಲಂಬರ್, SLUMBER ಸ್ಲಂಬರ್ ಅಂದರೆ ನಿದ್ರೆ, ಗಾಢ ನಿದ್ರೆಯಿಂದ ಎಬ್ಬಿಸಿತು. ಡೀಪ್ ಸ್ಲಂಬರ್ ಅಂದರೆ ಗಾಢ ನಿದ್ರೆ, ಬರೀ ಸ್ಲಂಬರ್ ಅಂದರೆ ನಿದ್ರೆ, ನಿದ್ರೆಯಿಂದ ಎಬ್ಬಿಸಿತು. ಎನ್ಸ್ಲೇವ್ ಅಂದರೆ ಜೀತವಾಗಿ ಉಳಿದಿದ್ದಂಥ. 6ನೇ ಪ್ಯಾರಾಗ್ರಾಫ್ನಲ್ಲಿ ಫಾರ್ ಆಲ್ ದಿ ಅಗ್ರೆಸಿವ್ ಆ್ಯಕ್ಟಿವಿಟೀಸ್ ಹಿ ವಾಸ್ ಟ್ರೈಡ್ ಬೈ ದಿ ಬ್ರಿಟಿಷ್ ಕೋರ್ಟ್ಸ್ ಇನ್ ಇಂಡಿಯಾ ಆ್ಯಂಡ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್. ಇವರು ಮಾಡಿದ ಎಲ್ಲ ಕ್ರಾಂತಿಕಾರಿ ಕೆಲಸಗಳಿಗಾಗಿ ಅವರನ್ನು
ಭಾರತದಲ್ಲಿರುವ ಬ್ರಿಟಿಷ್ ನ್ಯಾಯಾಲಯಗಳಲ್ಲಿ ಕಾನೂನಿನ ಪ್ರಕಾರ ಅವರ ಪ್ರಕರಣಗಳನ್ನು ಜರುಗಿಸಲಾಯಿತು. ಅಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು. ಅಗ್ರೆಸಿವ್ AGGERESSIVE ಅಗ್ರೆಸಿವ್ ಅಂದರೆ ಆಕ್ರಮಣಕಾರಿ. ಅವರ ಆಕ್ರಮಣಕಾರಿ ಚಟುವಟಿಕೆಗಳಿಂದ ಬ್ರಿಟಿಷರು ಸೋತೋಗಿದ್ದರು. ಅವರು ಭಗತ್ ಸಿಂಗ್ ಅವರಿಗೆ ನ್ಯಾಯಾಲಯದಲ್ಲಿ ಮರಣದಂಡನೆಯನ್ನು ವಿಧಿಸ್ತಾರೆ. ಅಗ್ರೆಸಿವ್ ಅಂದರೆ ಆಕ್ರಮಣಕಾರಿ. ಆಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳು. ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆ. ಡೆತ್ ಡಿಡ್ ನಾಟ್ ಡಿಟರ್ ಭಗತ್ ಸಿಂಗ್. ಅವರಿಗೆ ಕೊಟ್ಟ ಈ ಮರಣದಂಡನೆ ಅವರನ್ನ ಹೆಜ್ಜೆ ಹಿಂದೆ ಹಾಕುವಂಗೆ ಮಾಡಲಿಲ್ಲ. ಡಿಟರ್ DETER ಅಂದರೆ ತಡೆಯಲಿಲ್ಲ. ಹಿ ಕೆಪ್ಟ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ಹಿಸ್ ಲೆಟರ್ಸ್. ಹಿ ಕೆಪ್ಟ್ ದಿ ಸ್ಪಾರ್ಕ್, ಸ್ಪಾರ್ಕ್ ಅಂದರೆ ಕಿಡಿ. ಈ ಕ್ರಾಂತಿಕಾರಿ ಕಿಡಿಯನ್ನು, ಈ ಭಾರತದ ಸ್ವತಂತ್ರದ ಕಿಡಿಯನ್ನು ಅವರು ಬರೆದ ಪತ್ರಗಳಿಂದ ಎತ್ತಿ ಹಿಡಿದಿದ್ದರು. ಆರೋಗ್ಯ ಬಿಡಲಿಲ್ಲ. ಎಲ್ಲಿಂದ ಬರಿತಾ ಇದ್ರು? ಅವರ ಜೈಲಿನಿಂದ, ಸೆರೆವಾಸದಲ್ಲಿರಬೇಕಾದರೆ ಪತ್ರಗಳನ್ನು ಬರೀತಿದ್ರು. ದಸ್ ಹಿ ಪ್ರೂವ್ಡ್ ದ್ಯಾಟ್ ದಿ ವ್ಯಾಲ್ಯೂ ಆಫ್ ಅ ಮ್ಯಾನ್ ಲೈಸ್ ನಾಟ್ ಇನ್ ವಾಟ್ ಹೀ ಈಸ್ ಕೆಪೇಬಲ್ ಆಫ್ ರಿಸೀವಿಂಗ್ ಬಟ್ ಇನ್ ವಾಟ್ ಹೀ ಈಸ್ ಕೆಪೇಬಲ್ ಆಫ್ ಗಿವಿಂಗ್. ಇದರ ಪ್ರಕಾರ ಒಬ್ಬ ಮನುಷ್ಯನ ಮೌಲ್ಯಗಳು ಅವರು ಏನನ್ನು ಪಡೆಯುತ್ತಾರೆ ಅನ್ನೋದಕ್ಕಿಂತ ಏನನ್ನು ಕೊಡುತ್ತಾರೆ ಅನ್ನೋದ್ರ ಮೇಲೆ ತುಂಬಾ ಜಾಸ್ತಿ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಷಯ ಬಂದಾಗ ನಾನು ಚಿಕ್ಕವನಿದ್ದಾಗ ಸ್ಕೂಲ್ನಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು, ಈ ದೇಶದಿಂದ ನನಗೇನು ಸಿಕ್ಕಿದೆ ಅನ್ನೋದಕ್ಕಿಂತ ಈ ದೇಶಕ್ಕೆ ನಾನೇನು ಕೊಟ್ಟೆ ಅನ್ನೋದು ತುಂಬ ಮುಖ್ಯವಾದದ್ದು. ಇದೇ ಥರ ಭಗತ್ ಸಿಂಗ್ ಅವರು ಅದನ್ನು ಹೇಳ್ತಾ ಇದ್ರು, ನಮ್ಮ ನಿಜವಾದ ಗುಣ, ನಿಜವಾದ ಮೌಲ್ಯ ನಾವು ಈ ದೇಶದಿಂದ ಏನನ್ನು ಪಡ್ಕೊಂಡ್ವಿ ಅನ್ನೋದಕ್ಕಿಂತ ಈ ದೇಶಕ್ಕಾಗಿ ನಾವು ಏನು ಕೊಟ್ವಿ ಅನ್ನೋದು ಅತಿ ದೊಡ್ಡದು ಅಂತ ನಂಬ್ತಾ ಇದ್ರು. ಟೂ ಆಫ್ ದಿ ಲೆಟರ್ಸ್ ದಟ್ ಹೀ ರೋಟ್, ಒನ್ ಟು ಹೀಸ್ ಫೆಲೋ ಫ್ರೀಡಮ್ ಫೈಟರ್ಸ್ ಆ್ಯಂಡ್ ದಿ ಅದರ್ ಟು ಹೀಸ್ ಬ್ರದರ್, ಟೆಲ್ ಅಸ್ ವಾಟ್ ಕೈಂಡ್ ಆಫ್ ಅ ಫ್ರೀಡಮ್ ಫೈಟರ್ ಶಹೀದ್ ಭಗತ್ ಸಿಂಗ್ ವಾಸ್. ಅವರು ಬರೆದ ಎರಡು ಪತ್ರಗಳನ್ನು ಓದಿದರೆ ನಿಮಗೆ ಅವರು ಯಾವ ತರಹದ ಒಬ್ಬ ಮನುಷ್ಯ ಆಗಿದ್ರು, ಎಷ್ಟು ಶ್ರೇಷ್ಠ ಮನುಷ್ಯ ಆಗಿದ್ರು ಅನ್ನೋದು ತಿಳಿಯುತ್ತೆ. ಈ ಎರಡು ಪತ್ರಗಳಲ್ಲಿ ಒಂದು ಪತ್ರವನ್ನು ಅವರ ಜೊತೆಗಾರ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡ ಕ್ರಾಂತಿಕಾರಿಗಳಿಗೆ ಮತ್ತು ಇನ್ನೊಂದು ಪತ್ರ ಅವರ ಸಹೋದರರಿಗೆ ಬರೆದಿರ್ತಾರೆ. ಈ ಪತ್ರಗಳನ್ನು ನಾವು ಮುಂದೆ ಓದೋಣ. ಅದಕ್ಕಿಂತ ಮುಂಚೆ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಆ ಪ್ರಶ್ನೆಗಳ ಉತ್ತರಗಳನ್ನು ಹುಡುಕಿ ಆಮೇಲೆ ನಾವು ಆ ಪತ್ರಗಳನ್ನು ಓದೋಕೆ ಶುರು ಮಾಡೋಣ. ಶೇರ್ ಯುವರ್ ರೆಸ್ಪಾನ್ಸ್. ಮೊದಲನೇ ಪ್ರಶ್ನೆ, ಹೂ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ಸ್ಟ್ರಗಲ್ ಫ್ರಾಮ್ ಭಗತ್ ಸಿಂಗ್ ಫ್ಯಾಮಿಲಿ? ಭಗತ್ ಸಿಂಗ್ಸ್ ಎಂಟೈರ್ ಫ್ಯಾಮಿಲಿ, ಹಿಸ್ ಗ್ರ್ಯಾಂಡ್ ಫಾದರ್ ಅರ್ಜನ್ ಸಿಂಗ್, ಹಿಸ್ ಫಾದರ್ ಕಿಶನ್ ಸಿಂಗ್ ಆ್ಯಂಡ್ ಹಿಸ್ ಅಂಕಲ್ ಅಜಿತ್ ಸಿಂಗ್, ಆಲ್ ಆಫ್ ದೆಮ್ ಪಾರ್ಟಿಸಿಪೇಟೆಡ್ ಇನ್ ದಿ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್. ಎರಡನೆಯ ಪ್ರಶ್ನೆ, ನೇಮ್ ದಿ ಪೊಲಿಟಿಕಲ್ ಲೀಡರ್ಸ್ ಹೂ ವೇರ್ ಇನ್ ಕಾಂಟ್ಯಾಕ್ಟ್ ವಿತ್ ಭಗತ್ ಸಿಂಗ್ ವೆನ್ ಹಿ ವಾಸ್ ಇನ್ DAV ಸ್ಕೂಲ್ ಇನ್ ಲಾಹೋರ್. ಲಾಲಾ ಲಜಪತ್ ರಾಯ್ ಆ್ಯಂಡ್ ರಸ್ ಬಿಹಾರಿ ಬೋಸ್ ವೇರ್ ದಿ ಪೊಲಿಟಿಕಲ್ ಲೀಡರ್ಸ್ ವಿತ್ ಹೂಮ್ ಭಗತ್ ಸಿಂಗ್ ಕೇಮ್ ಇನ್ ಕಾಂಟ್ಯಾಕ್ಟ್ ವೆನ್ ಹಿ ವಾಸ್ ಆಟ್ DAV ಸ್ಕೂಲ್ ಇನ್ ಲಾಹೋರ್. ಮೂರನೇ ಪ್ರಶ್ನೆ, ಹೌ ಡಿಡ್ ಭಗತ್ ಸಿಂಗ್ ರಿಸ್ಪಾಂಡ್ ಟು ಗಾಂಧೀಜಿಸ್ ಕಾಲ್? ಇನ್ ರಿಸ್ಪಾನ್ಸ್ ಟು ಮಹಾತ್ಮ ಗಾಂಧೀಸ್ ಕಾಲ್ ಫಾರ್ ನಾನ್ ಕೋಆಪರೇಷನಲ್ ಅಗೇನ್ಸ್ಟ್ ದಿ ಬ್ರಿಟಿಷ್ ರೂಲ್,
Bhagat Singh left his DAV school in 1921. Bhagat Singh left DAV school and joined the National School at Lahore. It was the center of revolutionary activities. नालकनिया प्रश्न है, वेर डिड भगत सिंह कम इन कॉन्टैक्ट विथ भगवती चरण एंड सुखदेव. ही केम इन कॉन्टैक्ट विथ भगवती चरण एंड सुखदेव इन लाहौर नेशनल स्कूल. ऐदने प्रश्न है, वाई इज भगत सिंह रिमेंबर्ड इवन टुडे. भगत सिंह इज रिमेंबर्ड इवन टुडे बिकॉज He is also a great thinker and believed in collective or state ownership of the means of production. He is remembered for his revolutionary ideas. Anta uttar padithira. Aarane prashne. Who did Bhagat Singh want to take revenge on and why? Bhagat Singh had determined to avenge Lala Lajpat Rai's death. So, He shot down Assistant Superintendent Saunders, thinking him to be Scott, who had killed Lala Lajpat Rai. Eelane prashne. According to Bhagat Singh, where does the value of man lie? The value of man lies not in what he is capable of receiving, but in what he is capable of giving to this country. ಹೀಗೆ ಉತ್ತರಗಳನ್ನು ಬರೆದು ಮುಂದೆ ಭಗತ್ ಸಿಂಗ್ ಅವರು ಬರೆದಂಥ ಪತ್ರಗಳನ್ನು ಓದೋಣ. ಲೆಟರ್ ನಂಬರ್ ಒನ್, ಭಗತ್ ಸಿಂಗ್ಸ್ ಲಾಸ್ಟ್ ಲೆಟರ್ ಟು ಬುಟುಕೇಶ್ವರ್ ದತ್, ಸೆಂಟ್ರಲ್ ಜೈಲ್, ಲಾಹೋರ್, 21 ಮಾರ್ಚ್ 1921 ದಿನದಂದು ಬರೆದಂಥ ಈ ಒಂದು ಪತ್ರ. ಡಿಯರ್ ಬ್ರದರ್, ದಿ ಜಜ್ಮೆಂಟ್ ಹ್ಯಾಸ್ ಬಿನ್ ಡೆಲಿವರ್ಡ್. I am condemned to death. In these cells, besides myself, there are many other prisoners who are waiting to be hanged. The only prayer of these people is that somehow or the other way must escape the noose. Perhaps I am the only man amongst them who is anxiously waiting for the day when I will be fortunate enough to embrace the gallows for my ideal. I will climb the gallows gladly and show to the world as to how bravely the revolutionaries can sacrifice themselves for the cause of the nation. The baritare ille ondishtu shabdagala artha judgment andre ಜಜ್ಮೆಂಟ್ ಅಂದರೆ ಏನು, ಕೋರ್ಟ್ನಿಂದ ಜಜ್ಮೆಂಟ್ ಬಂತು ಅಂತ ಹೇಳೋದನ್ನು ಕೇಳಿರ್ತೀರಾ. ಜಜ್ಮೆಂಟ್ ಅರ್ಥ ಏನು? JUDGEMENT, ಜಜ್ಮೆಂಟ್ ಅಂದರೆ ತೀರ್ಪು. ಹ್ಯಾಸ್ ಬೀನ್ ಡೆಲಿವರ್ಡ್, ಡೆಲಿವರ್ಡ್ ಅಂದರೆ ಕೊಟ್ಟಾಯಿತು. ಐ ಆಮ್ ಕಂಡೆಮ್ಡ್, CONDEMNED. ಇನ್ನೊಂದು ಸರ್ತಿ ಹೇಳಿ, CONDEMNED, ಕಂಡೆಮ್ಡ್ ಟು ಡೆತ್ ಅಂದರೆ ನಮ್ಮನ್ನು ಮರಣದಂಡನೆಗೆ ವಿಧಿಸಲಾಗಿದೆ, ಮರಣದಂಡನೆಯಿಂದ ಖಂಡಿಸಲಾಗಿದೆ. ಕಂಡೆಮ್ಡ್ ಅಂದರೆ ಖಂಡಿಸಲಾಗಿದೆ, ಮರಣದಿಂದ ಖಂಡಿಸಲಾಗಿದೆ ಅಂದರೆ ಮರಣದಂಡನೆ ವಿಧಿಸಲಾಗಿದೆ. ಇನ್ ದೀಸ್ ಸೆಲ್ಸ್, ಸೆಲ್ಸ್ ಅಂದರೆ ಕೋಣೆಗಳು. ಬಿಸೈಡ್ಸ್ ಮೈಸೆಲ್ಫ್ ದೇರ್ ಆರ್ ಮೆನಿ ಅದರ್ ಪ್ರಿಸನರ್ಸ್, ಪ್ರಿಸನರ್ಸ್ ಅಂದರೆ ಕೈದಿಗಳು. Who are waiting to be hanged. The only prayer of these people is that somehow or the other way
ದಿ ಮಸ್ಟ್ ಎಸ್ಕೇಪ್ ದಿ ನೋಸ್. ಇವರ ಒಂದು ಆಸೆ ಏನು, ಪ್ರಾರ್ಥನೆ ಏನಂದರೆ, ಹಾಗೋ ಒಂದು ದಾರಿಯಿಂದ ಹೀಗೋ ಆಗೋ ಒಂದು ರೀತಿಯಿಂದ ನಾನು ಎಸ್ಕೇಪ್ ಆಗಬೇಕು. ಎಲ್ಲಿಂದ? ನೂಸ್ನಿಂದ. ನೂಸ್ ಅಂದರೆ ಕುಣಿಕೆ, ಮರಣದಂಡನೆಗೆ ಕೊರಳಿಗೆ ಹಾಕುವ ಕುಣಿಕೆಯಿಂದ ನಾನು ಪಾರಾಗಬೇಕು ಅನ್ನೋ ಒಂದು ಪ್ರಾರ್ಥನೆ. ಪರ್ಹ್ಯಾಪ್ಸ್, ಬಹುಶಃ ನಾನು ಒಬ್ಬನೇ ಇಲ್ಲಿರುವ ಕೈದಿಯಾಗಿರ್ಬೋದು. ಹೂ ಈಸ್ ಆ್ಯಂಕ್ಷಿಯಸ್ಲಿ, ಆ್ಯಂಕ್ಷಿಯಸ್ಲಿ ಅಂದರೆ ಕಾತುರದಿಂದ ಕಾಯ್ತಾ ಇರುವ ವ್ಯಕ್ತಿ. ಯಾವುದಕ್ಕೆ? ವೇಟಿಂಗ್ ಫಾರ್ ದಿ ಡೇ ವೆನ್ ಐ ವಿಲ್ ಬಿ ಫಾರ್ಚುನೇಟ್, ಅಂದರೆ ಅದೃಷ್ಟ. ಟು ಎಂಬ್ರೇಸ್, ಎಂಬ್ರೇಸ್ ಅಂದರೆ ಅಪ್ಪಿಕೋ ದಿ ಗ್ಯಾಲೋಸ್, ಜಿ ಎ ಎಲ್ ಎಲ್ ಒ ಡಬ್ಲ್ಯೂ ಎಸ್, ಗ್ಯಾಲೋಸ್ ಅಂದರೆ ಗಲ್ಲು ಶಿಕ್ಷೆ. ಆ ಗಲ್ಲು ಶಿಕ್ಷೆ, ಗಲ್ಲು ಮರ, ಗಲ್ಲು ಶಿಕ್ಷೆ ಕೊಡೋದಕ್ಕಂತ ಹಗ್ಗ ಕಟ್ಟಿರುವ ಒಂದು ಮರ ಇರುತ್ತೆ, ಅದಕ್ಕೆ ಗ್ಯಾಲೋಸ್, ನೇಣುಗಂಬ ಅಂತ ಹೇಳ್ತಾರೆ. ಆ ನೇಣುಗಂಬವನ್ನು ತಪ್ಪಿಕೊಳ್ಳುವಂಥ ಅದೃಷ್ಟದ ದಿನವನ್ನು ನಾನು ಒಬ್ಬನೇ ಮೋಸ್ಟ್ಲಿ ಬಹುಶಃ ಕಾಯ್ದು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗೆಲೋಸ್ ಅಂದರೆ ನೇಣುಗಂಬ. ಫಾರ್ ಮೈ ಐಡಿಯಲ್, ಐಡಿಯಲ್, ಐಡಲ್ ಅಂತ ಕೇಳಿರ್ತೀರ. ಐಡಿಯಲ್ ಅಂದರೆ ಏನು? ಐ ಡಿ ಇ ಎ ಎಲ್, ಐಡಿಯಲ್ ಅಂದರೆ ಆದರ್ಶ. ನನ್ನ ಆದರ್ಶಗಳಿಗೋಸ್ಕರ ಪ್ರಾಣ ಕೊಡುವ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಪತ್ರದಲ್ಲಿ ಬರೀತಾರೆ. ಐ ವಿಲ್ ಕ್ಲೈಮ್ ದಿ ಗ್ಯಾಲೋಸ್ ಗ್ಲಾಡ್ಲಿ, ನಾನು ಆ ನೇಣುಗಂಬವನ್ನು ಸಂತೋಷವಾಗಿ ಹತ್ತೇನೆ. ಟು ಶೋ ದಿ ವರ್ಲ್ಡ್ ಗ್ಲಾಡ್ಲಿ ಅಂದರೆ ಸಂತೋಷದಿಂದ. ಆ್ಯಂಡ್ ಶೋ ದಿ ವರ್ಲ್ಡ್ ಆಸ್ ಹೌ ಬ್ರೇವ್ಲಿ, ಎಷ್ಟು ಶೌರ್ಯದಿಂದ ಕ್ರಾಂತಿಕಾರಿಗಳು ದೇಶಕ್ಕಾಗಿ ಪ್ರಾಣ ಬಿಟ್ಟರು ಅನ್ನೋದನ್ನು ತೋರಿಸೋದಕ್ಕೆ ನಾನು ಆ ನೇಣುಗಂಬವನ್ನು ಖುಷಿ ಖುಷಿಯಿಂದ ಸಂತೋಷದಿಂದ ಏರ್ತೀನಿ, ಹತ್ತೀನಿ ಅಂತ ಬರೀತಾರೆ. ಐ ಆಮ್ ಕಂಡೆಮ್ ಟು ಡೆತ್ ಬಟ್ ಯು ಆರ್ ಸೆಂಟೆನ್ಸ್ ಟು ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್. ನನ್ನನ್ನು ಗಲ್ಲು ಶಿಕ್ಷೆಗೆ ವಿಧಿಸಿದ್ದಾರೆ, ಆದರೆ ನಿನ್ನನ್ನು ಜೀವನ ಸೆರೆವಾಸ, ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್, ಸೆಂಟೆನ್ಸ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಅಂದರೆ ಆ ಜೀವನ ಕಾರಾವಾಸಕ್ಕೆ ಹಾಕಿದ್ದಾರೆ. ಯು ವಿಲ್ ಲಿವ್, ನೀನು ಬದುಕ್ತೀಯ. ಆ್ಯಂಡ್ ವೈಲ್ ಲಿವಿಂಗ್, ನೀನು ಬದುಕಬೇಕಾದ್ರೆ ಯು ವಿಲ್ ಹ್ಯಾವ್ ಟು ಶೋ ದಿ ವರ್ಲ್ಡ್ ದ್ಯಾಟ್ ದಿ ರೆವಲ್ಯೂಷನರೀಸ್ ನಾಟ್ ಓನ್ಲಿ ಡೈ ಫಾರ್ ದೇರ್ ಐಡಿಯಲ್ಸ್ ಬಟ್ ಕ್ಯಾನ್ ಫೇಸ್ ಎವ್ರಿ ಕ್ಯಾಲಾಮಿಟಿ. ಇಲ್ಲಿ ಈ ಪ್ಯಾರಾಗ್ರಾಫ್ನಲ್ಲಿ ಭಗತ್ ಸಿಂಗ್ ಅವರು ಅವ್ರ ಅಣ್ಣನಿಗೆ ಹೇಳ್ತಾ ಇದ್ದಾರೆ ಏನಂತ, ನನಗೆ ಗಲ್ಲು ಶಿಕ್ಷೆ ಆಗಿದೆ ಆದರೆ ನಿನಗೆ ಕಾರಾವಾಸ ಶಿಕ್ಷೆ ಆಗಿದೆ. ನೀನು ಬದುಕ್ತೀಯ ಮತ್ತು ನೀನು ಬದುಕಬೇಕಾದ್ರೆ ನೀನು ಈ ಜಗತ್ತಿನಲ್ಲಿರೋ ಎಲ್ಲರಿಗೂ ಒಂದು ಮಾತನ್ನು ತಿಳಿಸ್ಬೇಕು. ಏನಪ್ಪ ಆ ಮಾತು ಅಂದರೆ, ಕ್ರಾಂತಿಕಾರಿಗಳು ಬರೀ ಅವರ ಆದರ್ಶಕ್ಕಾಗಿ ಜೀವನವನ್ನು ತ್ಯಾಗ ಮಾಡಿಲ್ಲ, ಕ್ರಾಂತಿಕಾರಿಗಳು ಅವರ ಆದರ್ಶಗಳ ಜೊತೆ ದೇಶದಲ್ಲಿ ಬರುವ, ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಘರ್ಷಗಳಿಗೂ ಆತ್ಮತ್ಯಾಗ ಮಾಡಲು ತಯಾರಿರ್ತಾರೆ ಅಂತ ಹೇಳಿ ಅಂತ ಹೇಳ್ತಾರೆ. ಕೆಲಾಮಿಟಿ ಅಂದರೆ ವಿಪತ್ತು, ಯಾವುದೇ ವಿಪತ್ತು, ದೇಶದ ಯಾವುದೇ ವಿಪತ್ತು ಇದ್ದಾಗ ಕೂಡ ಕ್ರಾಂತಿಕಾರಿಗಳು ಹೆದರಿ ಓಡಿ ಹೋಗೋದಿಲ್ಲ, ನಿಂತು ಬೇಕಾದರೆ ಪ್ರಾಣ ತ್ಯಾಗ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅದು ಒಬ್ಬ ನಿಜವಾದ ಕ್ರಾಂತಿಕಾರಿಯ ಆದರ್ಶ. ಡೆತ್ ಶುಡ್ ನಾಟ್ ಬಿ ಅ ಮೀನ್ಸ್ ಟು ಎಸ್ಕೇಪ್ ದಿ ವರ್ಲ್ಡ್ಲಿ ಡಿಫಿಕಲ್ಟೀಸ್, ಅಂದರೆ ಜೀವನದ ಸಂಘರ್ಷಗಳನ್ನು ದೂರ ಮಾಡಲು ಸಾವು ಒಂದು ದಾರಿಯಾಗಿರಬಾರದು. ದೋಸ್ ರೆವಲ್ಯೂಷನರೀಸ್ ಹೂ ಹ್ಯಾವ್ ಬೈ ಚಾನ್ಸ್ ಎಸ್ಕೇಪ್ಡ್ ದಿ ಗಲ್ಲೋಸ್ ಶುಡ್ ಲೀವ್. ಯಾವ ಕ್ರಾಂತಿಕಾರಿಗಳು ನೇಣುಗಂಬವನ್ನು ತಪ್ಪಿಸಿಕೊಂಡ್ರೋ ಅವರು ಬದುಕಬೇಕು. ಆ್ಯಂಡ್ ಶೋ ದಿ ವರ್ಲ್ಡ್ ದಟ್ ದಿ ಕೆನಾಟ್ ಓನ್ಲಿ ಎಂಬ್ರೇಸ್ ಗಲೋಸ್ ಫಾರ್ ಐಡಿಯಲ್ಸ್ ಬಟ್ ಆಲ್ಸೋ
bear the worst type of tortures in the dark dingy prison cells. ಬರೀ ನೇಣುಗಂಬವನ್ನು ಹತ್ತೋದು ಅಷ್ಟೇ ಸಂತೋಷಕರಲ್ಲ, ಆದರೆ ನೇಣುಗಂಬದ ಜೊತೆಗೆ ಅಲ್ಲಿ ಮಾಡ್ತಾ ಇರುವಂಥ ಸೆರೆವಾಸದಲ್ಲಿ ಮಾಡ್ತಾ ಇರುವಂಥ ಬೇರೆ ಬೇರೆ ಥರದ ಟಾರ್ಚರ್ ಚಿತ್ರಹಿಂಸೆಗಳನ್ನು ನಾವು ನೋಡಿದ್ದೇವೆ. ಅವುಗಳು ಕೂಡ ಒಬ್ಬ ಕ್ರಾಂತಿಕಾರಿಯನ್ನ ಇನ್ನ ಮಹಾನ್ ವ್ಯಕ್ತಿಯಾಗಿ ಮಾಡುತ್ತೆ. ಅನ್ನೋದನ್ನು ತೋರಿಸಿಕೊಡಬೇಕು ಅಂತ ಈ ಮೊದಲ ಪತ್ರದಲ್ಲಿ ಭಗತ್ ಸಿಂಗ್ ಅವರು ಅವರ ಅಣ್ಣಿಗನಿಗೆ ಬರೆದಿರೋ ಪುಸ್ತಕದಲ್ಲಿ ಸಾರಿ ಪತ್ರದಲ್ಲಿ ಬರೀತಾರೆ. ಮುಂದೆ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಪ್ರಶ್ನೆಗಳ ಉತ್ತರಗಳು. ಮೊದಲನೇ ಪ್ರಶ್ನೆ, ವಾಟ್ ವಾಸ್ ದಿ ಓನ್ಲಿ ಪ್ರೇಯರ್ ಆಫ್ ದಿ ಪೀಪಲ್ ಹೂ ವೇರ್ ವಿತ್ ಭಗತ್ ಸಿಂಗ್? ದಿ ಓನ್ಲಿ ಪ್ರೇಯರ್ ಆಫ್ ದಿ ಪೀಪಲ್ ಹೂ ವೇರ್ ವಿತ್ ಭಗತ್ ಸಿಂಗ್ ವಾಸ್ ದ್ಯಾಟ್ ಸಮ್ ಹೌ ಆರ್ ದಿ ಅದರ್ ವೇ ದೇ ಮಸ್ಟ್ ಎಸ್ಕೇಪ್ ದಿ ನೂಸ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ದಿ ಫ್ರೇಸ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್? Transportation for life is nothing but escaping from death sentence. The convicts are sent a far place as a form of punishment. ಮೂರನೇ ಪ್ರಶ್ನೆ, what kind of punishment does Bhagat Singh talk about? Bhagat Singh talks about transportation for life. It is the act of sending criminals to a place that is far away as a form of the punishment. ದೂರದ ಕಾರಾಗೃಹಕ್ಕೆ ಕಳಿಸೋದನ್ನ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಅಂತ ಆಗ್ತಾರೆ. ಒಂದು ಕಾರಾವಾಸದಿಂದ ಇನ್ನೊಂದು ಕಾರಾವಾಸಕ್ಕೆ ಹಂಗೆ ಸುತ್ತಿಸ್ತಾ ಇರ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾಗಾಣಿಕೆ ಮಾಡುವುದನ್ನು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತಾರೆ. ಈ ಕೈದಿಗಳನ್ನು ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಅನ್ನೋ ಒಂದು ಶಿಕ್ಷೆಯನ್ನು ಪಡೆದಂಥ ಕೈದಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ದೂರದ ಜಾಗಗಳಿಗೆ ಕರ್ಕೊಂಡು ಹೋಗೋದನ್ನು ಮಾಡ್ತಾ ಇರ್ತಾರೆ. ವಾಟ್ ಎಕ್ಸ್ಪೆಕ್ಟೇಷನ್ಸ್ ಡಿಡ್ ಭಗತ್ ಸಿಂಗ್ ಹ್ಯಾವ್ ಫ್ರಾಮ್ ದಿ ಪೀಪಲ್ ಹೂ ಎಸ್ಕೇಪ್ ದಿ ಕಾಲೋಸ್ ಆಫ್ ಡೆತ್? ದೋಸ್ ಪೀಪಲ್, ಉತ್ತರ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ದೋಸ್ ಪೀಪಲ್ ಶುಡ್ ಶೋ ದಿ ವರ್ಲ್ಡ್ ದ್ಯಾಟ್ ದಿ ರೆವಲ್ಯೂಷನರೀಸ್ ನಾಟ್ ಓನ್ಲಿ ಡೈ ಫಾರ್ ದೇರ್ ಐಡಿಯಲ್ಸ್ ಬಟ್ ಕ್ಯಾನ್ ಫೇಸ್ ಎವ್ರಿ ಕ್ಯಾಲಾಮಿಟಿ. ದೇ ಹ್ಯಾವ್ ಟು ಬೇರ್ ದಿ ವರ್ಸ್ಟ್ ಟೈಪ್ ಆಫ್ ಟಾರ್ಚರ್ಸ್ ಇನ್ ದಿ ಡಾರ್ಕ್ ಡಿಂಜಿ ಪ್ರಿಸನ್ ಸೆಲ್ಸ್ ಆ್ಯಂಡ್ ಟೆಲ್ ದಿ ವರ್ಲ್ಡ್ ಶೋ ದಿ ವರ್ಲ್ಡ್ ದ್ಯಾಟ್ ದಿ ರೆವಲ್ಯೂಷನರೀಸ್ ಕ್ಯಾನ್ ನಾಟ್ ಓನ್ಲಿ ಟೇಕ್ ಪಾರ್ಟ್ ಆರ್ ಗಿವ್ ಅಪ್ ದೇರ್ ಲೈಫ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಬಟ್ ಆಲ್ಸೋ ಕ್ಯಾನ್ ಎಫೆಕ್ಟಿವ್ಲಿ ಫೇಸ್ ದಿ ಡಿಫಿಕಲ್ಟೀಸ್ ಆಫ್ ಲೈಫ್. ಲೆಟರ್ ನಂಬರ್ ಟೂ, ಭಗತ್ ಸಿಂಗ್ಸ್ ಲೆಟರ್ ಟು ಸೆಕೆಂಡ್ LCC ಕಾನ್ವೆಕ್ಟ್ಸ್. ಕಾಮ್ರಾಡ್ಸ್, ಸಂಗಾತಿಗಳೇ. ಕಾಮ್ರಾಡ್ಸ್ ಅಂದರೆ ಸಂಗಾತಿಗಳೇ. ದಿ ಡಿಸೈರ್ ಟು ಲಿವ್ ಈಸ್ ನ್ಯಾಚುರಲ್, ಬದುಕಬೇಕು ಅನ್ನೋ ಆಸೆ ನೈಸರ್ಗಿಕ, ಎಲ್ಲರಿಗೂ ಇರುತ್ತೆ. ಇಟ್ ಈಸ್ ಇನ್ ಮೀ ಆಲ್ಸೋ, ಈ ಆಸೆ ನನಗೂ ಕೂಡ ಇದೆ. ಐ ಡು ನಾಟ್ ವಾಂಟ್ ಟು ಕನ್ಸೀಲ್ ಇಟ್, ಇದನ್ನು ಮುಚ್ಚಿಡಲು ಆಸೆ ಇಲ್ಲ. ಐ ಡು ನಾಟ್ ವಾಂಟ್ ಟು ಕನ್ಸೀಲ್ ಇಟ್, ಕನ್ಸೀಲ್ ಅಂದರೆ ಏನರ್ಥ? CONCEAL, ಕನ್ಸೀಲ್ ಅಂದರೆ ಮುಚ್ಚಿಡು ಅಂತ ಅರ್ಥ. ಮರೆ ಮಾಡು, ಮುಚ್ಚಿಡು, ಅಡಗಿಸು.
ಬದುಕಬೇಕು ಅನ್ನೋ ಆಸೆ ನೈಸರ್ಗಿಕ. ಈ ಆಸೆ ನನಗೂ ಇದೆ, ಅದನ್ನು ಮುಚ್ಚಿಡಲು ನನಗೆ ಇಷ್ಟ ಇಲ್ಲ. ಬಟ್ ಇಟ್ ಈಸ್ ಕಂಡೀಷ್ನಲ್, ಇಟ್ ಈಸ್ ಕಂಡೀಷ್ನಲ್. ಕಂಡೀಷನ್ ಅಂದರೆ ಕರಾರು, ಇದು ಕಂಡೀಷ್ನಲ್ ಅಂದರೆ ಕರಾರುಗಳಿಂದ ಕೂಡಿದೆ. CONDITIONAL, ಕಂಡೀಷ್ನಲ್ ಅಂದರೆ ಕರಾರುಬದ್ಧವಾದ ಒಂದು ಆಸೆ. ಐ ಡೋಂಟ್ ವಾಂಟ್ ಟು ಲಿವ್ ಆಸ್ ಅ ಪ್ರಿಸನರ್ ಆರ್ ಅಂಡರ್ ರಿಸ್ಟ್ರಿಕ್ಷನ್ಸ್. ನನಗೆ ಒಬ್ಬ ಕೈದಿಯಾಗಿ ಬದುಕುವ ಆಸೆ ಇಲ್ಲ. ಪ್ರಿಸನರ್ ಅಂದರೆ ಕೈದಿ ಅಥವಾ ಅಂಡರ್ ರಿಸ್ಟ್ರಿಕ್ಷನ್ಸ್. ರಿಸ್ಟ್ರಿಕ್ಷನ್ಸ್ ಅಂದರೆ ಕೆಲವೊಂದಿಷ್ಟು ಮಿತಿಗಳನ್ನು ಇಟ್ಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ. RESTRICTIONS, ರಿಸ್ಟ್ರಿಕ್ಷನ್ಸ್ ಅಂದರೆ ನಿರ್ಬಂಧಗಳು. ಈ ನಿರ್ಬಂಧಗಳನ್ನು ಇಟ್ಕೊಂಡು ಬದುಕುವ ಆಸೆ ಇಲ್ಲ ನನಗೆ ಅಂತ ಬರೀತಾರೆ. ರಿಸ್ಟ್ರಿಕ್ಷನ್ಸ್ ಅಂದರೆ ನಿರ್ಬಂಧಗಳು. ಮೈ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ನನ್ನ ಹೆಸರು ಭಾರತದ ಒಂದು ಕ್ರಾಂತಿಯ ಚಿಹ್ನೆಯಾಗಿ ಹೋಗಿದೆ. ಸಿಂಬಲ್ ಅಂದರೆ ಚಿಹ್ನೆ, ಗುರುತು. ಭಗತ್ ಸಿಂಗ್ ಅನ್ನೋ ಹೆಸರು ಭಾರತದ ಕ್ರಾಂತಿಯ ಒಂದು ಗುರುತಾಗಿ ಹೋಗಿದೆ. ದಿ ಐಡಿಯಲ್ಸ್, ಆದರ್ಶಗಳು ಆ್ಯಂಡ್ ಸ್ಯಾಕ್ರಿಫೈಸಸ್, ತ್ಯಾಗಗಳು ಆಫ್ ದಿ ರೆವಲ್ಯೂಷನರಿ, ಒಬ್ಬ ಕ್ರಾಂತಿಕಾರಿಯ ಪಾರ್ಟಿ, ಹ್ಯಾವ್ ಇಲಿವೇಟೆಡ್ ಮೀ ಟು ಅ ಹೈಟ್ ಬಿಯಾಂಡ್ ವಿಚ್ ಐ ವಿಲ್ ನೆವರ್ ಬಿ ಏಬಲ್ ಟು ರೈಸ್ ಇಫ್ ಐ ಲಿವ್. ಅಂದರೆ ನನ್ನ ಹೆಸರು ಭಾರತದ ಈ ಕ್ರಾಂತಿಯ ಗುರುತಾಗಿ ಹೋಗಿದೆ. ನನ್ನ ಆದರ್ಶಗಳು, ತ್ಯಾಗಗಳು ಮತ್ತು ಕ್ರಾಂತಿಕಾರಿಯ ಈ ಚಟುವಟಿಕೆಗಳು ನನ್ನನ್ನು ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿದೆ ಅಂದರೆ ನಾನು ಬದುಕಿದ್ರೂ ಕೂಡ ಆ ಎತ್ತರದಲ್ಲಿ ಬದುಕುವ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾರೆ. ಟುಡೇ ಪೀಪಲ್ ಡು ನಾಟ್ ನೋ ಮೈ ವೀಕ್ನೆಸ್, ನನ್ನ ಅಸಾಮರ್ಥ್ಯಗಳನ್ನು ಜನರು ನೋಡಿಲ್ಲ, ಅವರಿಗೆ ಗೊತ್ತಿಲ್ಲ. ಇಫ್ ಐ ಎಸ್ಕೇಪ್ ಗಲೋಸ್, ನಾನು ನೇಣುಗಂಬದಿಂದ ತಪ್ಪಿಸಿಕೊಂಡು ಬಂದರೆ ದೋಸ್ ವೀಕ್ನೆಸ್ಸಸ್ ವಿಲ್ ಕಮ್ ಬಿಫೋರ್ ದೆಮ್. ನನ್ನ ಅಸಾಮರ್ಥ್ಯಗಳು ಜನರ ಮುಂದೆ ಬರ್ತವೆ. ಆ್ಯಂಡ್ ದಿ ಸಿಂಬಲ್ ಆಫ್ ರೆವಲ್ಯೂಷನ್ ವಿಲ್ ಗೆಟ್ ಟ್ಯಾರ್ನಿಶ್ಡ್, ಈ ಒಂದು ಕ್ರಾಂತಿಯ ಗುರುತು ಗೆಟ್ಸ್ ಟ್ಯಾರ್ನಿಶ್. TARNISH, ಟ್ಯಾರ್ನಿಶ್ ಅಂದರೆ ಕಳಂಕ. ಈ ಒಂದು ಕ್ರಾಂತಿಯ ಗುರುತಿಗೆ ಕಳಂಕ ಬರುತ್ತೆ. ಪರ್ಹ್ಯಾಪ್ಸ್, ಬಹುಶಃ ಇಟ್ ಮೇ ವ್ಯಾನಿಶ್ ಆಲ್ ಟುಗೆದರ್, ಇದು ಮಾಯವಾಗಿ ಹೋದರೂ ಹೋಗ್ಬೋದು. ಯಾವುದು ಅವರ ಒಂದು ತ್ಯಾಗ ಮತ್ತು ಕ್ರಾಂತಿಯ ಗುರುತು ಮಾಯವಾಗಿ ಹೋಗ್ಬೋದು. ವ್ಯಾನಿಶ್ ಅಂದರೆ ಮಾಯವಾಗು, ಕಳೆದು ಹೋಗು. ಆನ್ ದಿ ಅದರ್ ಹ್ಯಾಂಡ್, ಇನ್ನೊಂದು ಕಡೆಯಿಂದ ನೋಡಿದರೆ ಇಫ್ ಐ ಮೌಂಟ್ ದಿ ಗ್ಯಾಲೋಸ್ ಬೋಲ್ಡ್ಲಿ, ನಾನು ಧೈರ್ಯದಿಂದ ಆ ನೇಣುಗಂಬವನ್ನು ಹತ್ತಿದರೆ ವಿತ್ ಅ ಸ್ಮೈಲ್, ಮುಗುಳು ನಗುತ್ತಾ ನಗು ನಗುತ್ತಾ ಧೈರ್ಯದಿಂದ ಆ ನೇಣುಗಂಬವನ್ನು ನಾನು ಹತ್ತಿದರೆ ದ್ಯಾಟ್ ವಿಲ್ ಇನ್ಸ್ಪೈರ್ ಇಂಡಿಯನ್ ಮದರ್ಸ್. ದ್ಯಾಟ್ ವಿಲ್ ಇನ್ಸ್ಪೈರ್, ಇನ್ಸ್ಪೈರ್ ಅಂದರೆ ಏನು? INSPIRE, ಇನ್ಸ್ಪೈರ್ ಅಂದರೆ ಸ್ಫೂರ್ತಿ. ಆ ನಾನು ಮಾಡೋ ಒಂದು ಕೆಲಸ ಭಾರತದ ತಾಯಿಯಂದಿರಿಗೆ ಒಂದು ಸ್ಫೂರ್ತಿಯಾಗಬಹುದು. ಯಾವುದಕ್ಕೆ? ಅವರ ಮಕ್ಕಳು ಭಗತ್ ಸಿಂಗ್ ಥರ ಆಗಲಿ. ದೇ ವಿಲ್ ಅಸ್ಪೈರ್ ದ್ಯಾಟ್ ಜೇರ್ ಚಿಲ್ಡ್ರನ್ ಶುಡ್ ಆಲ್ಸೋ ಬಿಕಮ್ ಭಗತ್ ಸಿಂಗ್ಸ್. ದಸ್ ದಿ ನಂಬರ್ ಆಫ್ ಪರ್ಸನ್ಸ್ ರೆಡಿ ಟು ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಫಾರ್ ದಿ ಫ್ರೀಡಮ್ ಆಫ್ ಅವರ್ ಕಂಟ್ರಿ ವಿಲ್ ಇನ್ಕ್ರೀಸ್ ಎನಾರ್ಮಸ್ಲಿ. ಈ ಥರ ಭಾರತದ ಸ್ವತಂತ್ರಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧವಾಗಿರುವಂತಹ ಜನರ ಸಂಖ್ಯೆ ಇನ್ನು ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. ಇನ್ಕ್ರೀಸ್ ಎನಾರ್ಮಸ್ಲಿ, ದೊಡ್ಡದಾಗಿ ಬೆಳೆಯುತ್ತೆ.
it will then become impossible for imperialism to face the tide of the revolution. ಹಾಗಾದಾಗ ಈ ಕ್ರಾಂತಿಯ ಒಂದು ಅಲೆಯನ್ನ ತಡೆ ಹಿಡಿಯೋದು ಇಂಪೀರಿಯಲಿಸಂ ಅಂದರೆ ಈ ರಾಜಶಾಹಿ ಇಂಪೀರಿಯಲಿಸಂ ಅಂದರೆ ರಾಜಶಾಹಿ IMPERIALISM ಸಾಮ್ರಾಜ್ಯಶಾಹಿ ರಾಜಶಾಹಿ ಈ ಜನರಿಗೆ ಆ ಒಂದು ಕ್ರಾಂತಿಯ ಅಲೆಯನ್ನು ತಡೆ ಹಿಡಿಯೋದು ಅಸಾಧ್ಯ ಆಗಿ ಹೋಗುತ್ತೆ. ಆ್ಯಂಡ್ ಆಲ್ ದೇರ್ ಮೈಟ್ ಅವರ ಎಲ್ಲ ಶಕ್ತಿ ಆ್ಯಂಡ್ ದೇರ್ ಸತಾನಿಕ್ ಎಫರ್ಟ್ಸ್ ಅವರ ಕೆಟ್ಟ ದುಷ್ಟ ಕಾರ್ಯಗಳು ವಿಲ್ ನಾಟ್ ಬಿ ಏಬಲ್ ಟು ಸ್ಟಾಪ್ ಇಟ್ಸ್ ಆನ್ವರ್ಡ್ ಮಾರ್ಚ್. ಅವರ ಶಕ್ತಿ ಮತ್ತು ಯಾವಾಗ ಹೇಳಿ ಈ ಕ್ರಾಂತಿಕಾರಿಗಳ ಸಂಖ್ಯೆ ಬೆಳೆದಾಗ ಭಗತ್ ಸಿಂಗ್ ಅವರ ಸಾವನ್ನು ನೋಡಿ ನಗು ನಗುತ್ತಾ ಹೇಗೆ ಭಗತ್ ಸಿಂಗ್ ಅವರು ನೇಣುಗಂಬ ಹತ್ತಿದರು ಅನ್ನೋದನ್ನು ನೋಡಿ ಭಾರತದ ತಾಯಿಯಂದಿರಿಗೆ ಅವರ ಮಕ್ಕಳು ಕೂಡ ಭಗತ್ ಸಿಂಗರು ಆಗಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗುತ್ತೆ. ಈ ಸ್ಫೂರ್ತಿಯಿಂದ ಭಾರತದಲ್ಲಿನ ಭಗತ್ ಸಿಂಗ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ನನ್ನ ಥರದ ಕ್ರಾಂತಿಕಾರಿಗಳ ಸಂಖ್ಯೆ ಜಾಸ್ತಿ ಆದಾಗ ಈ ಸಾಮ್ರಾಜ್ಯಶಾಹಿ ಜನರಿಗೆ ಸಾಮ್ರಾಜ್ಯಶಾಹಿ ಸರ್ಕಾರಕ್ಕೆ ನಮ್ಮ ಈ ಒಂದು ಕ್ರಾಂತಿಯ ಅಲೆಯನ್ನು ತಡೆಹಿಡಿಯಲು ಅವರ ಶಕ್ತಿ ಮತ್ತು ದುಷ್ಟ ಕುತಂತ್ರಗಳಿಂದಲೂ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. 11ನೇ ಪ್ಯಾರಾಗ್ರಾಫ್ನಲ್ಲಿ ಎಸ್ ಒನ್ ಥಿಂಗ್ ಪ್ರಿಕ್ಸ್ ಮೀ ಇವನ್ ಟುಡೇ. ಎಸ್ ಒನ್ ಥಿಂಗ್ ಪ್ರಿಕ್ಸ್ ಮೀ ಇವನ್ ಟುಡೇ. ಪ್ರಿಕ್ PRICK PRICK ಪ್ರಿಕ್ ಅಂದರೆ ಮುಳ್ಳು ಚುಚ್ಚು ಮುಳ್ಳು ಚುಚ್ಚದಂಗೆ. ಒನ್ ಥಿಂಗ್ ಪ್ರಿಕ್ಸ್ ಮೀ ಇವನ್ ಟುಡೇ ಇವತ್ತಿಗೂ ಕೂಡ ಒಂದು ವಿಷಯ ನನಗೆ ಚುಚ್ಚುತ್ತಿದೆ ಪ್ರಿಕ್ಸ್. ಚುಚ್ಚು ಮೈ ಹಾರ್ಟ್ ನರ್ಚರ್ಡ್ ಸಮ್ ಆಂಬಿಷನ್ಸ್ ಫಾರ್ ಡೂಯಿಂಗ್ ಸಮ್ಥಿಂಗ್ ಫಾರ್ ಹ್ಯುಮ್ಯಾನಿಟಿ. ನನ್ನ ಹೃದಯದಲ್ಲಿ ಮನುಷ್ಯತ್ವಕ್ಕೆ ಮನುಷ್ಯ ಜನಾಂಗಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಗುರಿ ಇತ್ತು. ಆ್ಯಂಡ್ ಫಾರ್ ಮೈ ಕಂಟ್ರಿ ಮತ್ತು ನನ್ನ ದೇಶಕ್ಕೆ ಏನನ್ನಾದರೂ ನಾನು ಕೊಡಬೇಕು ಅನ್ನೋ ಒಂದು ಗುರಿ ಆಸೆ ಇತ್ತು. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಫುಲ್ಫಿಲ್ ಇವನ್ 1,000th ಪಾರ್ಟ್ ಆಫ್ ದೋಸ್ ಆ್ಯಂಬಿಷನ್ಸ್. ನಾನು ಆ ನನ್ನ ಗುರಿಗಳ 1,001 ಭಾಗದಷ್ಟನ್ನು ನಾನು ಗುರಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇಫ್ ಐ ಲಿವ್ ಐ ಮೈಟ್ ಪರ್ಹ್ಯಾಪ್ಸ್ ಗೆಟ್ ಅ ಚಾನ್ಸ್ ಟು ಫುಲ್ಫಿಲ್ ದೆಮ್. ಅಕಸ್ಮಾತ್ ನಾನೇನಾದರೂ ಬದುಕಿದರೆ ಈ ನನ್ನ ಆಸೆಗಳನ್ನು ಈ ದೇಶಕ್ಕಾಗಿ ನಾನು ಕಂಡ ಕನಸುಗಳನ್ನು ಪೂರೈಸುವ ಒಂದು ಅವಕಾಶ ಸಿಗುತ್ತೆ. ಇಫ್ ಎವರ್ ಇಟ್ ಕೇಮ್ ಟು ಮೈ ಮೈಂಡ್ ದ್ಯಾಟ್ ಐ ಶುಡ್ ನಾಟ್ ಡೈ ಇಟ್ ಕೇಮ್ ಫ್ರಮ್ ದಿಸ್ ಆ್ಯಂಡ್ ಓನ್ಲಿ. ಯಾವತ್ತಾದರೂ ನನಗೆ ನಾನು ಸಾವಬಾರ್ದು ನಾನು ನೇಣುಗಂಬ ಹತ್ತಬಾರ್ದು ಅನ್ನೋ ಒಂದು ಆಸೆ ಏನನ್ನು ನನ್ನ ಮನಸ್ಸಿನಲ್ಲಿ ಚಿಗುರಿದ್ರೆ ಬಂದಿದ್ದರೆ ಅದಕ್ಕೆ ಕಾರಣ ನಾನು ನನ್ನ ದೇಶಕ್ಕಾಗಿ ಕಂಡ ಕನಸುಗಳನ್ನು ಪೂರೈಸಲು ಹೊರತು ಬೇರೆ ಯಾವ ಕಾರಣನೂ ಇಲ್ಲ ಅಂತ ಹೇಳ್ತಾರೆ. ಐ ಆಮ್ ಪ್ರೌಡ್ ಆಫ್ ಮೈಸೆಲ್ಫ್ ದೀಸ್ ಡೇಸ್. ಕೆಲವು ದಿನಗಳಿಂದ ನಾನು ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಆ್ಯಂಕ್ಷಿಯಸ್ಲಿ ವೇಟಿಂಗ್ ಫಾರ್ ದಿ ಫೈನಲ್ ಟೆಸ್ಟ್. ನಾನು ನನ್ನ ಕೊನೆಯ ಪರೀಕ್ಷೆಗಾಗಿ ಅಂದರೆ ನೇಣುಗಂಬ ಹತ್ತುವ ಪರೀಕ್ಷೆಗಾಗಿ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಐ ವಿಶ್ ದ ಡೇ ಮೇ ಕಮ್ ನಿಯರರ್ ಸೂನ್. ಆ ದಿನ ಇನ್ನೂ ಹತ್ತಿರ ಬರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಯುವರ್ ಕಾಮ್ರೇಡ್ ಭಗತ್ ಸಿಂಗ್ ಅಂತ ಈ ಪತ್ರವನ್ನು ಬರೀತಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡಿ ಮುಂದಿನ ಭಾಗ ಗ್ಲೋಸರಿ ಮತ್ತು ಪ್ರಶ್ನೆಗಳ ಭಾಗಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ವಾಟ್ ಕೈಂಡ್ ಆಫ್ ಲೈಫ್ ಡಿಡ್ ಭಗತ್ ಸಿಂಗ್ ಡಿಸೈರ್ ಟು ಲೀಡ್. ಭಗತ್ ಸಿಂಗ್ ಡೀಂಟ್ ವಾಂಟ್ ಟು ಲಿವ್ ಆಸ್ ಅ ಪ್ರಿಸನರ್ ಆರ್ ಅಂಡರ್ ರಿಸ್ಟ್ರಿಕ್ಷನ್ಸ್. ಹಿ ವಾಂಟೆಡ್ ಟು ಲಿವ್ ಲೈಫ್
ವಿತ್ ಆಲ್ ದಿ ಫ್ರೀಡಮ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಭಗತ್ ಸಿಂಗ್ಸ್ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್ ರೆವಲ್ಯೂಷನ್. ಮೂರನೇ ಪ್ರಶ್ನೆ, ಭಗತ್ ಸಿಂಗ್ ವಾಸ್ ನೆವರ್ ಅಫ್ರೇಡ್ ಆಫ್ ಮೀಟಿಂಗ್ ದಿ ಡೆತ್. ಭಗತ್ ಸಿಂಗ್ ಈಸ್ ಅ ಮಾಡೆಲ್ ಆಫ್ ಭಗತ್ ಸಿಂಗ್ ಈಸ್ ಅ ಮಾಡೆಲ್ ಆಫ್ ಸ್ಯಾಕ್ರಿಫೈಸ್. ಐದನೇ ಪ್ರಶ್ನೆ, ಇಫ್ ಐ ಲಿವ್ ಐ ಮೈಟ್ ಪರ್ಹ್ಯಾಪ್ಸ್ ಗೆಟ್ ಅ ಚಾನ್ಸ್ ಟು ಫುಲ್ಫಿಲ್ ದೆಮ್. ವಾಟ್ ವಿಶಸ್ ಡಿಡ್ ಈ ವಾಂಟ್ ಟು ಫುಲ್ಫಿಲ್? ಭಗತ್ ಸಿಂಗ್ ವಾಂಟೆಡ್ ಟು ಹೆಲ್ಪ್ ಹ್ಯುಮ್ಯಾನಿಟಿ ಬೈ ಡೂಯಿಂಗ್ ಸಮಥಿಂಗ್ ಯೂಸ್ಫುಲ್. ಹೂ ಈಸ್ ಹೀ ಟೆಲಿಂಗ್ ದಿಸ್ ಟು? ಹೀ ಈಸ್ ಟೆಲಿಂಗ್ ದಿಸ್ ಟು ದಿ ಸೆಕೆಂಡ್ LCC ಕಾನ್ವೆಕ್ಟ್ಸ್ ಅಂತ ಉತ್ತರ ಬರೀತೀರಾ. ಗ್ಲೋಸರಿನಲ್ಲಿ ಬ್ರಿಟಿಷ್ ಇಂಡಿಯಾ, ವೆಲ್ ನೋನ್, ರಿಸ್ಪಾನ್ಸ್, ರೆವಲ್ಯೂಷನರಿ, ಇನಿಷಿಯೇಟ್, ಟೆರರಿಸ್ಟ್ಸ್, ಲೆಜಿಟಿಮೇಟ್, ವೈಲೆನ್ಸ್, ಥಿಂಕರ್, ಸ್ಟೀಪ್ ಇನ್ ಸೋಷಿಯಲಿಸ್ಟ್, ಕಲೆಕ್ಟಿವ್, ಪ್ಯಾಂಪ್ಲೆಟ್ಸ್, ಟರ್ಬುಲೆಂಟ್, ಬ್ರೂಟಲ್, ವೆಟರನ್, ಎನ್ಸ್ಲೇವ್ಡ್, ಅಗ್ರೆಸಿವ್, ಶಹೀದ್, ಕಂಡೆಮ್, ನೂಸ್, ಆಂಕ್ಷಿಯಸ್, ಫಾರ್ಚುನೇಟ್, ಟ್ರಾನ್ಸ್ಪೋರ್ಟೇಷನ್, ಕೆಲಾಮಿಟಿ, ಡಿಂಜಿ, ಕಾಮ್ರೇಡ್ಸ್, ಕನ್ಸೀಲ್, ಎಲಿವೇಟ್, ಸಿಂಬಾಲ್, ವಿಲ್ ಅನ್ನೋ ಈ ಶಬ್ದಗಳ ಅರ್ಥಗಳನ್ನು ನೀವು ಆಲ್ರೆಡಿ ಗೊತ್ತು ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಇಂಗ್ಲಿಷ್ ಟು ಇಂಗ್ಲಿಷ್ ಅರ್ಥಗಳನ್ನು ಓದಿ ಅವುಗಳನ್ನು ಗ್ರಹಿಸಲು ಪ್ರಯತ್ನ ಮಾಡಿ. ಅವುಗಳ ಅರ್ಥಗಳನ್ನು ನೀವು ಬಾಯ್ಪಾಠ ಮಾಡೋದು ಬೇಕಾಗಲ್ಲ. ಆ ಶಬ್ದದ ಅರ್ಥ ನಿಮಗೆ ಇಂಗ್ಲಿಷ್ ಟು ಇಂಗ್ಲಿಷ್ ಗೊತ್ತಾದರೆ ಆ ಶಬ್ದವನ್ನು ನೀವು ಬಾಯ್ ಹಾರ್ಟ್ ಮಾಡೋದು ಬೇಕಾಗಲ್ಲ, ಮನಸ್ಸಿನಲ್ಲಿ ಜ್ಞಾಪಿಸ್ಕೊಳ್ಳೋದು ಬೇಕಾಗಲ್ಲ. ಬರೀ ಓದಿದಾಗ ಅದರ ಅರ್ಥ ತಟ್ಟಂತ ನೆನಪು ಬರುತ್ತೆ. ಥಿಂಕ್ ಅಬೌಟ್ ದಿ ಟೆಕ್ಸ್ಟ್, ರೀಡ್ ದಿ ಫಾಲೋಯಿಂಗ್ ಕ್ವಶನ್ಸ್, ಡಿಸ್ಕಸ್ ಆ್ಯಂಡ್ ರೈಟ್. ಕೆಳಗಿನ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಏನಿದೆ, ಹೌ ಡಿಡ್ ಭಗತ್ ಸಿಂಗ್ ಪಾರ್ಟಿಸಿಪೇಟ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್? ದಿ ಎಂಟೈರ್ ಫ್ಯಾಮಿಲಿ ಆಫ್ ಭಗತ್ ಸಿಂಗ್ ವಾಸ್ ಪ್ಯಾಟ್ರಿಯಾಟಿಕ್. ಹೀ ಭಗತ್ ಸಿಂಗ್, ಹಿಸ್ ಅಂಕಲ್, ಹಿಸ್ ಫಾದರ್ ಆ್ಯಂಡ್ ಹಿಸ್ ಗ್ರ್ಯಾಂಡ್ ಫಾದರ್, ಆಲ್ ಆಫ್ ದೆಮ್ ವೇರ್ ದಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ವೆನ್ ಹಿ ವಾಸ್ ಯಂಗ್, ಹಿ ವಾಸ್ ಇನ್ ಟಚ್ ವಿತ್ ಲೀಡರ್ಸ್ ಲೈಕ್ ಲಾಲಾ ಲಜಪತ್ ರಾಯ್ ಆ್ಯಂಡ್ ರಸ್ ಬಿಹಾರಿ ಬೋಸ್. ಹೀ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ರೆವಲ್ಯೂಷನರಿ ಸಚ್ ಆಸ್ ಭಗವತಿ ಚರಣ್, ಸುಖದೇವ್ ಆ್ಯಂಡ್ ಅದರ್. ವೆನ್ ಲಾಲಾ ಲಜಪತ್ ರಾಯ್ ವಾಸ್ ಕಿಲ್ಡ್ ಇನ್ ಆನ್ ಅಟ್ಯಾಕ್ ಬೈ ಬ್ರಿಟಿಷ್ ಆಫೀಸರ್, ಭಗತ್ ಸಿಂಗ್ ಡಿಸೈಡೆಡ್ ಆ್ಯಂಡ್ ಹಿ ವಾಸ್ ಡಿಟರ್ಮೈನ್ಡ್ ಟು ಅವೆಂಜ್ ದಿ ಲಾಲಾ ಲಜಪತ್ ರಾಯ್ಸ್ ಡೆತ್. ಸೊ ಹಿ ಪ್ಲಂಜ್ಡ್ ಇನ್ ಟು ದಿ ಫ್ರೀಡಮ್ ಸ್ಟ್ರಗಲ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವಾಟ್ ಮೇಡ್ ದಿ ರೆವಲ್ಯೂಷನರೀಸ್ ಯೂಸ್ ಗನ್ಸ್ ಆ್ಯಂಡ್ ಬಾಂಬ್ಸ್ ಅಗೇನ್ಸ್ಟ್ ಬ್ರಿಟಿಷ್? ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಯಾಕೆ ಬಂದೂಕು ಮತ್ತು ಬಾಂಬ್ಗಳ ಉಪಯೋಗ ಮಾಡಿದರು? ಉತ್ತರ ಗಮನ ಕೊಟ್ಟು ಕೇಳಿ. ದಿ ಫೈರ್ ಬ್ರ್ಯಾಂಡೆಡ್ ರೆವಲ್ಯೂಷನರೀಸ್ ಆಫ್ ಇಂಡಿಯಾ ವೇರ್ ಟರ್ಮ್ಡ್ ಆಸ್ ಟೆರರಿಸ್ಟ್ಸ್ ಇನ್ ದಿ ಬ್ರಿಟಿಷ್ ಬುಕ್ಸ್. ದಿ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಆಪ್ರೆಸಿವ್. ಸೊ ದಿ ರೆವಲ್ಯೂಷನರೀಸ್ ಥಾಟ್ ದ್ಯಾಟ್ ಇಟ್ ವಾಸ್ ಲೆಜಿಟಿಮೇಟ್ ಆನ್ ದೇರ್ ಪಾರ್ಟ್ ಟು ಯೂಸ್ ವೈಲೆನ್ಸ್ ಆ್ಯಸ್ ಅ ವೆಪನ್ ಟು ಡ್ರೈವ್ ದಿ ಬ್ರಿಟಿಷ್ ಔಟ್. ಸೊ ದೇ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್, ದೇ ಆಲ್ಸೋ ರಾಬ್ಡ್ ದಿ ಬ್ರಿಟಿಷ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, ವಾಟ್ ಆರ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಕಾರ್ಡಿಂಗ್ ಟು ಭಗತ್ ಸಿಂಗ್? ಅಕಾರ್ಡಿಂಗ್ ಟು ಭಗತ್ ಸಿಂಗ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ವೇರ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್. ಭಗತ್ ಸಿಂಗ್ ವಾಸ್ ಅ ಗ್ರೇಟ್ ಥಿಂಕರ್ ಬಿಸೈಡ್ಸ್ ಅ ರೆವಲ್ಯೂಷನರಿ. ಹಿ ವಾಸ್
steeped in the best tradition of socialistic thoughts ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, ಹೌ ವಾಸ್ ಭಗತ್ ಸಿಂಗ್ ಏಬಲ್ ಟು ಕೀಪ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಲೈವ್? ಶಹೀದ್ ಭಗತ್ ಸಿಂಗ್ ಕೆಪ್ಟ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಲೈವ್ ಥ್ರೂ ಹೀಸ್ ಲೆಟರ್ಸ್ ರಿಟರ್ನ್ ಫ್ರಾಮ್ ಹೀಸ್ ಜೈಲ್ ಸೆಲ್. ಐದನೇ ಪ್ರಶ್ನೆ, ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಇವನ್ ಟುಡೇ? ಶಹೀದ್ ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಇವನ್ ಟುಡೇ ಆಸ್ ಅ ಮರ್ಟೀರ್ ಹೂ ಬ್ರೇವ್ಲಿ ಎಂಬ್ರೇಸ್ಡ್ ಡೆತ್ ಆಟ್ ದಿ ಗಲೋಸ್ ವಿತ್ ಅ ಸ್ಮೈಲ್ ಫಾರ್ ದಿ ಸೇಕ್ ಆಫ್ ಹಿಸ್ ನೇಷನ್ಸ್ ಫ್ರೀಡಮ್ ಆ್ಯಂಡ್ ಆಸ್ ಆನ್ ಇನ್ಸ್ಪಿರೇಷನ್ ಟು ಮೆನಿ ಫೆಲೋ ಫ್ರೀಡಮ್ ಫೈಟರ್ಸ್ ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಕ್ವಶನ್ಸ್ ಡಿಸ್ಕಸ್ ಆ್ಯಂಡ್ ರೈಟ್. ವಾಟ್ ವೇರ್ ದಿ ಇನ್ಸಿಡೆಂಟ್ಸ್ ದಟ್ ಬ್ರಾಟ್ ಚೇಂಜಸ್ ಇನ್ ಭಗತ್ ಸಿಂಗ್ಸ್ ಲೈಫ್? ಉತ್ತರ ಗಮನ ಕೊಟ್ಟು ಕೇಳಿ. ಪೊಲೀಸ್ ಮೇಡ್ ಅ ಬ್ರೂಟಲ್ ಅಟ್ಯಾಕ್ ಆನ್ ಲಾಲಾ ಲಜಪತ್ ರಾಯ್ ಆಟ್ ಆನ್ ಆಂಟೈ ಬ್ರಿಟಿಷ್ ಪ್ರೊಸೆಷನ್. ಇಟ್ ರಿಸಲ್ಟೆಡ್ ಇನ್ ದಿ ಡೆತ್ ಆಫ್ ಲಾಲಾ ಲಜಪತ್ ರಾಯ್ ಆನ್ 17th November 1928 ಇನ್ ಲಾಹೋರ್. ಭಗತ್ ಸಿಂಗ್ ವಾಸ್ ಡಿಟರ್ಮೈನ್ಡ್ ಟು ಅವೆಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್ ಬೈ ಕಿಲಿಂಗ್ ಸ್ಕಾಟ್, ಆನ್ ಆಫಿಷಿಯಲ್ ರಿಸ್ಪಾನ್ಸಿಬಲ್ ಫಾರ್ ಕಿಲಿಂಗ್ ಆಫ್ ಲಾಲಾ ಲಜಪತ್ ರಾಯ್. ಭಗತ್ ಸಿಂಗ್ ಶಾಟ್ ಡೌನ್ ದಿ ಅಸಿಸ್ಟೆಂಟ್ ಸೂಪರಿಂಟೆಂಡ್ ಸೌಂಡರ್ಸ್ ಇನ್ಸ್ಟೆಡ್ ಆಫ್ ಸ್ಕಾಟ್, ಮಿಸ್ಟೇಕಿಂಗ್ ಹಿಮ್ ಟು ಬಿ ಸ್ಕಾಟ್. ಹಿ ಥ್ರೂ ಬಾಂಬ್ಸ್ ಇನ್ ದಿ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ವೈಲ್ ದಿ ಅಸೆಂಬ್ಲಿ ವಾಸ್ ಲೈವ್ ವಾಸ್ ಇನ್ ಸೆಷನ್. ದಿ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿವನ್ ಬಟ್ ದಿ ನಾಯ್ಸ್ ದಟ್ ದೇ ಮೇಡ್ ವಾಸ್ ಲೌಡ್ ಇನಫ್ ಟು ವೇಕ್ ಅಪ್ ದಿ ಎನ್ಸ್ಲೇವ್ಡ್ ನೇಷನ್ ಫ್ರಾಮ್ ಅ ಡೀಪ್ ಸ್ಲಂಬರ್. ದೀಸ್ ಟೂ ಇನ್ಸಿಡೆಂಟ್ಸ್ ಬ್ರಾಟ್ ಮೇಜರ್ ಚೇಂಜಸ್ ಇನ್ ಭಗತ್ ಸಿಂಗ್ಸ್ ಲೈಫ್ ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಹೌ ವುಡ್ ಯು ಹ್ಯಾವ್ ಟ್ರೈಡ್ ಭಗತ್ ಸಿಂಗ್ ಇಫ್ ಯು ವೇರ್ ದಿ ಜಡ್ಜ್ ಇನ್ ದಿ ಬ್ರಿಟಿಷ್ ಕೋರ್ಟ್? ನೀವು ಒಬ್ಬ ಬ್ರಿಟಿಷ್ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರೆ ನೀವು ಭಗತ್ ಸಿಂಗ್ ಅವರ ಪ್ರಕರಣದ ವಿಚಾರಣೆಯನ್ನು ಹೇಗೆ ಮಾಡ್ತಾ ಇದ್ರಿ? ಇಲ್ಲಿ ಬೀಯಿಂಗ್ ಆ್ಯನ್ ಇಂಡಿಯನ್ ಭಾರತದ ಪ್ರಜೆಗಳಾಗಿ ನಾವು ಯೋಚನೆ ಮಾಡಬೇಕಾದ್ರೆ ಒಂದು ಸ್ವಾಭಾವಿಕ ಪ್ರೀತಿ ಭಗತ್ ಸಿಂಗ್ ಅವ್ರ ಹತ್ರ ಇರುತ್ತೆ. ಐ ವುಡ್ ಹ್ಯಾವ್ ಆಸ್ಕ್ಡ್ ಹಿಮ್ ದಿ ರೀಸನ್ಸ್ ಫಾರ್ ಹಿಸ್ ವೈಲೆಂಟ್ ಆ್ಯಕ್ಟಿವಿಟೀಸ್. ಇಫ್ ಹಿ ಹ್ಯಾಡ್ ಗಿವನ್ ದಿ ರೈಟ್ ರೀಸನ್ಸ್ ಐ ವುಡ್ ಹ್ಯಾವ್ ಇಶ್ಯೂಡ್ ದಿ ನೋಟಿಸ್ ಟು ಬ್ರಿಟಿಷ್ ಆಫಿಷಿಯಲ್ ಟು ಮಾಡಿಫೈ ದಿ ಪಾಲಿಸೀಸ್ ಟುವರ್ಡ್ಸ್ ಇಂಡಿಯಾ. ಇಫ್ ಹಿ ಹ್ಯಾಡ್ ಕಂಟಿನ್ಯೂಡ್ ವಿತ್ ಹಿಸ್ ವೈಲೆಂಟ್ ಆ್ಯಕ್ಟಿವಿಟೀಸ್ ಐ ವುಡ್ ಹ್ಯಾವ್ ಟ್ರೈಡ್ ಹಿಮ್ ಆ್ಯಂಡ್ ಅವಾರ್ಡೆಡ್ ಅ ಸೆಂಟೆನ್ಸ್ ಟು ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್ ರಾದರ್ ದ್ಯಾನ್ ಸೆಂಟೆನ್ಸಿಂಗ್ ಹಿಮ್ ಟು ಲೈಫ್ ಸೆಂಟೆನ್ಸಿಂಗ್ ಹಿಮ್ ಟು ಡೆತ್ ಅಂತ ಉತ್ತರ ಬರೀಬಹುದು. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಬುದ್ಧಿಗೆ ತಕ್ಕಂತೆ ನಿಮ್ಮ ಶಬ್ದಗಳನ್ನು ಉಪಯೋಗಿಸಿ ನೀವು ಬರೀಬೇಕು. ನಾನು ಉತ್ತರ ಹೇಳಿದರೂ ಕೂಡ ನಿಮಗೆ ಇದನ್ನು ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ನೀವು ಒಬ್ಬ ಬ್ರಿಟಿಷ್ ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತುಕೊಂಡು ಭಗತ್ ಸಿಂಗ್ ಅವರಿಗೆ ಹೇಗೆ ನೀವು ಅವರ ಪ್ರಕರಣದ ವಿಚಾರಣೆ ಮಾಡ್ತಿದ್ದು ಮತ್ತು ಯಾವ ಶಿಕ್ಷೆಗಳನ್ನು ಕೊಡಬಹುದಿತ್ತು ಅನ್ನೋ ಒಂದು ಯೋಚನೆ ಮಾಡಿ ಉತ್ತರ ಬರೀಬೇಕು. ಮೂರನೇ ಪ್ರಶ್ನೆ, ದಿ ವ್ಯಾಲ್ಯೂ ಆಫ್ ಮ್ಯಾನ್ ಲೈಸ್ ನಾಟ್ ಇನ್ ವಾಟ್ ಹೀ ಈಸ್ ಕೆಪೇಬಲ್ ಆಫ್ ರಿಸೀವಿಂಗ್ ಬಟ್ ಇನ್ ವಾಟ್ ಹೀ ಈಸ್ ಕೆಪೇಬಲ್ ಆಫ್ ಗಿವಿಂಗ್ ಡಿಸ್ಕಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಈ ಪ್ರಶ್ನೆಗೆ ಉತ್ತರ ಹೀಗೆ ಡಿಸ್ಕಸ್ ಮಾಡಬಹುದು, ಹೇಳಬಹುದು, ಬರೀಬಹುದು. ಗಮನ ಕೊಟ್ಟು ಕೇಳಿ. ದಿ ವ್ಯಾಲ್ಯೂ ಆಫ್ ಅ ಮ್ಯಾನ್ ರಿಸೈಡ್ಸ್ ನಾಟ್ ಇನ್ ವಾಟ್ ಹಿ ಈಸ್ ಕೆಪೇಬಲ್ ಆಫ್ ರಿಸೀವಿಂಗ್ ಬಟ್ ಇನ್ ವಾಟ್ ಹಿ ಈಸ್ ಕೆಪೇಬಲ್ ಆಫ್ ಗಿವಿಂಗ್. ಇಟ್ ಈಸ್ ಟ್ರೂ ಆನ್ ದಿ ಪಾರ್ಟ್ ಆಫ್ ಭಗತ್ ಸಿಂಗ್. ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಟು ಬಿಕಮ್ ಅ ಲೀಡರ್ ಆಫ್ ದಿ ನೇಷನ್ ದೋ ಹಿ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್
He was not afraid of death. He did not expect other leaders to rescue his life, but he kept the spark of freedom struggle alive through his letters written from his jail cell. In the same way, Gandhiji, Subhash Chandra Bose, Veer Savarkar, Bal Gangadhar Tilak, Sardar Vallabhbhai Patel, Lal Bahadur Shastri and many others sacrificed their lives or the major part of their lives for the sake of the nation. So it is evident that a true man's real capabilities reside in the giving part, not in the receiving part. ಅಂತ ಉತ್ತರ ಬರೀಬಹುದು. ನಾಲ್ಕನೆಯ ಪ್ರಶ್ನೆ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಪ್ಯಾಟ್ರಿಯಾಟಿಕ್ ಫೀಲಿಂಗ್ ಆಫ್ಟರ್ ರೀಡಿಂಗ್ ದಿ ಲೆಟರ್ ಆಫ್ ಭಗತ್ ಸಿಂಗ್. ಹೋಮ್ವರ್ಕ್, ನೀವು ಭಗತ್ ಸಿಂಗ್ ಅವರು ಹೇಗೆ ಒಂದು ಪತ್ರವನ್ನು ಬರೆದ್ರು ಅದೇ ಥರ ನೀವು ನಿಮ್ಮ ಗೆಳೆಯರಿಗೆ ಒಂದು ಪತ್ರವನ್ನು ಬರೀಬೇಕು. ಈ ಪತ್ರದ ಉದಾಹರಣೆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಟ್ಟಿರ್ತೇನೆ. ಆದರೆ ನೀವು ನಿಮ್ಮ ಪತ್ರ ಬರೆದ ಮೇಲೆ ಆ ಪತ್ರವನ್ನು ನೋಡಬೇಕು, ಇಲ್ಲಾಂದರೆ ನೀವು ಚೀಟಿಂಗ್ ಮಾಡ್ದಂಗೆ ಆಗತ್ತೆ. ನಿಮಗೆ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಪತ್ರಗಳನ್ನು ಬರೆಯುವಂತಹ ಶಕ್ತಿ ಬರಲ್ಲ. ಬರೀ ಕಾಪಿ ಪೇಸ್ಟ್ ಎಕ್ಸ್ಪರ್ಟ್ ಆಗ್ತಿರೋ ಹೊರತು ಸ್ವತಃ ಚಿಂತಕರು ಆಗಲ್ಲ. ಸೊ ದಯವಿಟ್ಟು ಮೊದಲು ನೀವು ಆ ಪತ್ರವನ್ನು ಬರೆದು ಈ ಹೋಮ್ವರ್ಕನ್ನು ಮಾಡಿ ಉತ್ತರವನ್ನು ನೋಡಿ. ನೀವು ಕೇಳ್ತಾ ಇರ್ಬೋದು, ಸರ್ ಉತ್ತರಗಳನ್ನು ಮತ್ತೆ ಯಾಕೆ ಕೊಡ್ತಾ ಇದ್ದೀರಾ ಅಂತ. ನಾನು ಉತ್ತರಗಳನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರೋ ಕಾರಣ ಒಂದೇ ಒಂದು, ನಿಮ್ಮ ತಪ್ಪು ಉತ್ತರಗಳು ಸರಿ ಮಾಡೋದಕ್ಕೆ. ಎರಡನೆಯದು, ಕೆಲವೊಬ್ಬರಿಗೆ ಉತ್ತರಗಳನ್ನು ಬರೆಯೋ ಶಕ್ತಿ ಇರಲ್ಲ, ಅವರಿಗೆ ಸಹಾಯ ಆಗಲಿ ಅಂತ. ಉತ್ತರಗಳನ್ನು ಬರೆಯೋ, ಸ್ವಂತವಾಗಿ ಬರೆಯೋ ಶಕ್ತಿ ಇರೋ ನೀವು ಉತ್ತರಗಳನ್ನು ನೀವಾಗೆ ಬರೀಬೇಕು. ಬರೆದು ಆಮೇಲೆ ಬೇಕಂದರೆ ನಿಮ್ಮ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಕೊಳ್ಳಿ. ಬೈ ದ ವೇ, ಈ ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ತಪ್ಪು ಉತ್ತರ ಅಂತ ಏನೂ ಇರಲ್ಲ. ಪತ್ರ ಬರೆಯುವ ರೀತಿ, ಗ್ರಾಮರ್, ನಿಮ್ಮ ಭಾವನೆಗಳು ಕ್ಲಿಯರ್ ಆಗಿದ್ದರೆ ಸಾಕು. ಮುಂದೆ ವೊಕ್ಯಾಬ್ಯುಲರಿ ಸೆಕ್ಷನ್ನಲ್ಲಿ, ಮ್ಯಾಚ್ ದಿ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್ ಇನ್ ಕಾಲಮ್ ಎ with suitable words in column B to form appropriate word combinations. Revolutionary ideas. Collective efforts. Turbulent. Turbulent waters. Conditional. Conditional reflexes. Freedom struggle. Dingy. Dingy floor. Agatha athwa toys agatha. Wet floor. Dingy toys. ಹೀಗೆ ಹೊಂದಿಸಿ ಬರೀಬೇಕು. ಮುಂದೆ, ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ಡ್ ವರ್ಡ್ಸ್ ವಿತ್ ಅಪ್ರೋಪ್ರಿಯೇಟ್ ಫ್ರೆಸಲ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಕೆಳಗಡೆ ಬ್ರಾಕೆಟ್ಸ್ನಲ್ಲಿ ಒಂದಿಷ್ಟು ಫ್ರೆಸಲ್ ವರ್ಬ್ಸ್ ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಉಪಯೋಗಿಸಿ ಇಲ್ಲಿರುವ ಶಬ್ದಗಳನ್ನು ಬದಲಿ ಮಾಡಬೇಕು. ಎಕ್ಸಾಮಿನ್ ಅನ್ನೋ ಒಂದು ಶಬ್ದವನ್ನು ತೆಗೆದು ನೀವೇನು ಬರೀಬೋದು, ಲುಕ್ ಇನ್ ಟು ಅಂತ ಬರೀಬೋದು. ಎಕ್ಸಾಮಿನ್ ಬದಲು ಲುಕ್ ಇನ್ ಟು, ಲುಕ್ ಇನ್ ಟು ದ ಮ್ಯಾಟರ್ ಅಂತ ಬರೀಬೋದು. ದೇ ಮ್ಯಾನೇಜ್ ಟು ಎಕ್ಸ್ಟಿಂಗ್ವಿಶ್ ದಿ ಫೈರ್ ಆಫ್ಟರ್ 10 hours. They managed to put out. The fire after 10 hours.
லாட்ஸ் ஆஃப் பீப்புள் அரைவ்ட் ಇದನ್ನು ಟರ್ನ್ಡ್ ಅಪ್ ಅಂತ ಬರೀಬಹುದು. ಟ್ರೂ ಫ್ರೆಂಡ್ಸ್ ಸಪೋರ್ಟ್ ಒನ್ ಅನದರ್ ಅಟ್ ಟೈಮ್ಸ್ ಆಫ್ ನೀಡ್ ಸ್ಟ್ಯಾಂಡ್ ಬೈ. ವೆದರ್ ದಿ ಟೆಂಪ್ಟೇಷನ್ ಹಿ ವೋಂಟ್ ಈಲ್ಡ್ ಟು ಕರಪ್ಷನ್. ವಾಟ್ ಎವರ್ ದಿ ಟೆಂಪ್ಟೇಷನ್ He won't yield, andre give in. To corruption, anta baribodu. Speak well section nalle ondishtu conversation sambhashanegalanna kottiddare. Ivugalanna neevu oodi artha maadkondu avugala bagge ondu natakavanna maadbeku. Prema sneha naduvina ee sambhashaneyanna oodi artha maadkolodakke prayatna maadi. ವಿಡಿಯೋನ ಪಾಸ್ ಮಾಡಿ ಬೇಕಂದ್ರೆ. ಇಲ್ಲಿ ಕೂಡ ಒಂದ್ಸರ್ತಿ ವಿಡಿಯೋನ ಪಾಸ್ ಮಾಡಿದರೆ ಹಿಂದಿನ ಪುಟದಲ್ಲಿ ಅರ್ಧ ಆಗಿರೋ ಸಂಭಾಷಣೆ ಇಲ್ಲಿ ಸ್ನೇಹ ಮತ್ತು ಪ್ರೇಮ ಇವರ ಸಂಭಾಷಣೆ ಕಾಣುತ್ತೆ. ಮುಂದೆ ಡೈಲಾಗ್ ಟು ಸಂಭಾಷಣೆ ಎರಡು ಇದೆ. ಇಲ್ಲಿ ಶೇಖರ್ ಮತ್ತು ಫಾದರ್ ನಡುವಿನ ಸಂಭಾಷಣೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಶೇಖರ್ ಪಾತ್ರವನ್ನು ತೆಗೆದುಕೊಂಡು ಒಬ್ಬರು ಆ್ಯಕ್ಟಿಂಗ್ ಮಾಡಿ, ಇನ್ನೊಬ್ಬರು ಫಾದರ್ ಪಾತ್ರ ತೆಗೆದುಕೊಂಡು ಆ್ಯಕ್ಟಿಂಗ್ ಮಾಡಿ. ಪ್ರಾಕ್ಟೀಸ್ ದಿ ಡೈಲಾಗ್ ಚೇಂಜಿಂಗ್ ದಿ ರೋಲ್ಸ್. ಅದೇ ಥರ ಡೈಲಾಗ್ ತ್ರೀ ಮೂರನೇ ಸಂಭಾಷಣೆ ಟೂರಿಸ್ಟ್ ಮತ್ತು ಗಿರಿಧರ್ ಅವರ ನಡುವಿನ ಸಂಭಾಷಣೆ ಇದನ್ನು ಕೂಡ ನೀವು ಎನ್ಯಾಕ್ಟ್ ಮಾಡೋದಕ್ಕೆ, ಪಾತ್ರಾಭಿನಯ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಕ್ಟಿವಿಟೀಸ್ನಲ್ಲಿ ಇಮ್ಯಾಜಿನ್ ಯುವರ್ ರಾಜೇಶ್ ಗಾನ್ ಟು ದಿ ಗ್ರೋಸರಿ ಶಾಪ್ ಟು ಬೈ ಥಿಂಗ್ಸ್ ಫಾರ್ ಪ್ರಿಪ್ರೇಷನ್ ಆಫ್ ಬಿಸಿಬೇಳೆ ಬಾತ್. ಹ್ಯಾವ್ ಅ ಸಿಂಪಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ವಿತ್ ದಿ ಶಾಪ್ಕೀಪರ್ ವಿಚ್ ಮೋಟಿವೇಟ್ಸ್ ಅದರ್ಸ್ ಟು ಲಿಸನ್. ನೀವು ರಾಜೇಶ್ ಅಂತ ಅಂದ್ಕೊಳ್ಳಿ, ರಾಜೇಶನಿಗೆ ಬಿಸಿಬೇಳೆ ಬಾತ್ ಮಾಡುವ ಆಸೆ ಮನೆಯಲ್ಲಿ. ನೀವು ಅಂಗಡಿಗೆ ಹೋಗಿ ಶಾಪ್ಕೀಪರ್ ಹತ್ರ ಹೀಗೆ ಮಾತಾಡ್ತೀರಾ, ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೇನು ಬೇಕು? ಶಾಪ್ಕೀಪರ್ ಹತ್ರ ಹೋಗಿ, ಸರ್ ಹೌ ಆರ್ ಯು? ಶಾಪ್ಕೀಪರ್, ಐ ಆಮ್ ಫೈನ್, ವಾಟ್ ಯು ವಾಂಟ್ ಟುಡೇ ಅಂತ ಕೇಳ್ತಾರೆ. ಅದಕ್ಕೆ ರಾಜೇಶ್, ಸರ್ ಐ ನೀಡ್ ಟು ಪ್ರಿಪೇರ್ ಬಿಸಿಬೇಳೆ ಬಾತ್, ಗಿವ್ ಮೀ ಬಿಸಿಬೇಳೆ ಬಾತ್ ಮಸಾಲ ಅಂತ ಹೇಳ್ತಾನೆ. ಹಿಯರ್ ಯು ಗೋ ಅಂತ ಅಂಗಡಿಯವನು ಶಾಪ್ಕೀಪರ್ ಬಿಸಿಬೇಳೆ ಬಾತ್ ಮಸಾಲೆಯನ್ನು ರಾಜೇಶ್ನಿಗೆ ಕೈಗೆ ಕೊಡ್ತಾರೆ. ಅದಾದಮೇಲೆ ರಾಜೇಶ, ಸರ್ ಐ ಆಲ್ಸೋ ನೀಡ್ ಸಮ್ ಗಾರ್ಲಿಕ್, ಆನಿಯನ್, ಕ್ಯಾರೆಟ್ಸ್, ಗ್ರೀನ್ ಚಿಲ್ಲಿ ಆ್ಯಂಡ್ ಕರಿ ಲೀವ್ಸ್ ಅಂತ. ಹೀಗೆ ನೀವು ಈ ಒಂದು ಸಂಭಾಷಣೆಯನ್ನು ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಎರಡು ಮತ್ತು ಮೂರನೇ ಸಂಭಾಷಣೆಗಳಿದ್ದಾವೆ. ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಯುವರ್ ಲವಿಂಗ್ ಸಿಸ್ಟರ್ ಅಬೌಟ್ ದಿ ಪ್ಲ್ಯಾಂಟ್ಸ್ ಯು ಹ್ಯಾವ್ ಗ್ರೋನ್ ಇನ್ ಯುವರ್ ಕಿಚನ್ ಗಾರ್ಡನ್. ನೀವು ನಿಮ್ಮ ಅಡುಗೆ ಮನೆ ತರಕಾರಿಗಳನ್ನು ಬೆಳೆಯುವ ತೋಟದಲ್ಲಿ ನೀವು ಬೆಳೆದ ಸಸಿಗಳನ್ನು ತೋರಿಸಿ ಅದರ ಬಗ್ಗೆ ಮಾತುಕತೆ ಮಾಡಿ. ಮೂರನೆಯ ಆಕ್ಟಿವಿಟಿ, ಯುವರ್ ಪೇರೆಂಟ್ಸ್ ಆರ್ ರಿಫ್ಯೂಸಿಂಗ್ ಟು ಸೆಂಡ್ ಯು ಫಾರ್ ಯುವರ್ ಸ್ಕೂಲ್ ಟ್ರಿಪ್. ನಿಮ್ಮ ಪೋಷಕರು ನಿಮ್ಮನ್ನು ಶಾಲೆಯ ಪ್ರವಾಸಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಜೊತೆ ಒಂದು ಮಾತುಕತೆ ಸಂಭಾಷಣೆಯನ್ನು ಮಾಡಿ. ಪ್ರಾಕ್ಟೀಸ್ ರೈಟಿಂಗ್ನಲ್ಲಿ ಗ್ರೂಪ್ ವರ್ಕ್. ರೈಟ್ ಅ ಡೈಲಾಗ್ ಬೇಸ್ಡ್ ಆನ್ ಎನಿ ಒನ್ ಆಫ್ ದಿ ಅಬೋವ್ ಸಿಚುವೇಶನ್. ಪ್ರೆಸೆಂಟ್ ಯುವರ್ ಡೈಲಾಗ್ ವಿತ್ ದಿ ಕ್ಲಾಸ್. ಟ್ರೈ ಟು ಎನ್ಯಾಕ್ಟ್ ದಿ ಡೈಲಾಗ್. ಇಲ್ಲಿ ಮೇಲೆ ಕೊಟ್ಟಿರುವ ಸನ್ನಿವೇಶಗಳ ಬಗ್ಗೆ ಒಂದು ಡೈಲಾಗ್ನ ರಚನೆ ಮಾಡಿ ಅದನ್ನು ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಮುಂದೆ ಸೆಲ್ಫ್ ಅಸೆಸ್ಮೆಂಟನ್ನು ಓದಿ ನಿಮ್ಮನ್ನು ನೀವು ಸರಿಯಾಗಿ ಅಸೆಸ್ ಮಾಡಿಕೊಂಡು ಪ್ರಾಮಾಣಿಕವಾಗಿ ಅಸೆಸ್ ಮಾಡಿಕೊಳ್ಳಿ. ತಪ್ಪಾದರೂ ಪರವಾಗಿಲ್ಲ, ಸರಿನಾ? ಇಲ್ಲಿಗೆ ನಿಮ್ಮ ಈ ಪಾಠ ಮುಕ್ತಾಯವಾಯಿತು. ಮುಂದಿನ ಪದ್ಯದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.